ಕನ್ನಡಿಗರಿಗೆ 65ನೇ ಕರ್ನಾಟಕ ರಾಜ್ಯೋತ್ಸವದ ಬೆಳಗಿನ ಶುಭೋದಯ ಇಂದಿನ ಅತಿಥಿ ಸ್ಥಾನವನ್ನು ವಹಿಸಿದ ಶ್ರೀಮತಿ ಶಾರದಾ ರಾಂಪುರೇ ಅವರು ವಿಶೇಷ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ಚಂದ್ರಕಾಂತ್ ಪಾಟೀಲ್ ಅವರು ಹಾಗೂ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತ ಶ್ರೀಮತಿ ನಂದಾ ಪಾಟೀಲ್ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ ಎಲ್ಲಾದರೂ ಇರು ಎಂದಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎನ್ನುವಂತೆ ಇಂದು 65ನೇ ಕರ್ನಾಟಕ ರಾಜ್ಯೋತ್ಸವವನ್ನು ಆರಂಭಿಸುತ್ತಿದ್ದೇವೆ ಮೊಟ್ಟಮೊದಲನೆಯದಾಗಿ ಪರಮ ಪೂಜ್ಯ ದೊಡ್ಡಪ್ಪ ಅಪ್ಪ ಅವರ ಪಾದಗಳಿಗೆ ಕೊಡಮಟ್ಟು ಪೂಜ್ಯ ಡಾಕ್ಟರ್ ಶರಣಸಪ್ಪ ಅಪ್ಪಾಜಿ ಹಾಗೂ ಅವ್ವಾಜಿ ಅವರಿಗೆ ಮನದಲ್ಲಿ ನಮಿಸಿ ಪ್ರಾಚಾರ್ಯರ ಅನುಮತಿ ಮೇರೆಗೆ 65ನೇ ಕರ್ನಾಟಕ ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ ಬಂಧುಗಳೇ ಅಸತೋಮ ಸತತಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಎನ್ನುವಂತೆ ಜ್ಯೋತಿ ತನ್ನ ಬೆಳಕನ್ನು ಎಲ್ಲೆಡೆ ಪಸರಿಸುವಂತೆ ನಾವು ಇಂದು ಕನ್ನಡದ ಕಂಪನ್ನು ದೀಪ ಬೆಳಗುವುದರ ಮೂಲಕ ಪಸರಿಸೋಣ ಬಂಧುಗಳೇ ಕಲ್ಯಾಣ ಕರ್ನಾಟಕ ಎಂದೇ ಪ್ರಸಿದ್ಧಿಯಾದ ಕಲ್ಯಾಣ ಕಲಬುರಗಿಯಲ್ಲಿ ಶ್ರೀ ಶರಣಬಸವೇಶ್ವರ ಸನ್ನಿಧಿಯಲ್ಲಿ ಅವರ ಒಂದು ಕೃಪಾ ಆಶೀರ್ವಾದದಿಂದ ಪವಾಡ ಸದೃಶ ಎಂಬಂತೆ ಸತಿಪತಿಗಳ ಒಂದಾಗಿ ಮಾಡಿದ ಭಕ್ತಿಯ ಫಲವೇ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರ ಜನ್ಮ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರ 3ನೇ ವರ್ಷದ ಜನ್ಮದಿನವನ್ನು ಈ ಸುದಿನದಂದು ಆಚರಿಸುತ್ತಿದ್ದೇವೆ ಅವರಿಗೆ ಪ್ರಾಚಾರ್ಯರ ವತಿಯಿಂದ ಶಿಕ್ಷಕ ವೃಂದದ ವತಿಯಿಂದ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ವೇದಿಕೆ ಮೇಲೆ ಆಸೀನರಾದ ಗಣ್ಯಮಾನ್ಯರು ದೊಡ್ಡಪ್ಪ ಅಪ್ಪ ಅವರ ಭಾವಚಿತ್ರಕ್ಕೆ ಹಾಗೂ ಕನ್ನಡಾಂಬೆಯ ಭಾವಚಿತ್ರಕ್ಕೆ ದೀಪ ಬೆಳಗಿಸುವುದರೊಂದಿಗೆ ಪುಷ್ಪಗುಚ್ಛವನ್ನು ಸಮರ್ಪಿಸಬೇಕೆಂದು ವಿನಂತಿಸುತ್ತೇನೆ Thank you.
ಅತಿಥಿ ಮಹೋದಯರಿಗೆ ಧನ್ಯವಾದಗಳು. ಈಗ ಧ್ವಜಾರೋಹಣ ಶಿಕ್ಷಕ ವೃಂದದ ವತಿಯಿಂದ.
ಹೊಯ್ಸಳರಾಳಿದ ನಾಡೇ ಟಂಕಣ ಚಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯ ಹರರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿ ತನುಜಾತಿ ಜಯ ಹೇ ಕರ್ನಾಟಕ ಮಾತೆ ಸರ್ವಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಕ ಜನರು ಜ್ಞಾನ ಜನತನ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ತನು ಜಾತಿ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ನಾಡೆ ಜಯ ಹೇ ರಸರುಚಿಗಳ ಬೀಡೆ ಧನ್ಯವಾದಗಳು ಸರ್. ಈಗ ಕರ್ನಾಟಕ ಏಕೀಕರಣ ಕುರಿತು ಮಾತನಾಡಲಿದ್ದಾರೆ ಶ್ರೀ ನಾಗರಾಜ್ ಜೇವಣಿಗೆ ಅವರು. ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಗಣ್ಯರಿಗೂ ಹಾಗೂ ಸಹಶಿಕ್ಷಕರೆಲ್ಲರಿಗೂ ಮತ್ತು ಮುದ್ದು ಮಕ್ಕಳಿಗೂ ಸಿಬ್ಬಂದಿ ವರ್ಗಕ್ಕೂ ನನ್ನ ನಮಸ್ಕಾರಗಳು. ಕನ್ನಡ ನುಡಿಯೇ ನೀನು ಎಷ್ಟು ಚೆಂದ, ಕನ್ನಡ ನುಡಿಯೇ ನೀನು ಎಷ್ಟು ಚೆಂದ, ಏನು ಗೀಚಿದರೂ ಆಗುವೆ ಶ್ರೀಗಂಧ, ಏನೇ ಗೀಚಿದರೂ ಆಗುವೆ ಶ್ರೀಗಂಧ. ಶೃಂಗಾರದ ಗಣಿ ನಿನ್ನ ಶಬ್ದ ಸಂಪತ್ತು, ಶೃಂಗಾರದ ಗಣಿ ನಿನ್ನ ಶಬ್ದ ಸಂಪತ್ತು, ಬಂಗಾರಕ್ಕಿಂತಲೂ ಶ್ರೇಷ್ಠ ನುಡಿ ಮುತ್ತು, ಬಂಗಾರಕ್ಕಿಂತಲೂ ಶ್ರೇಷ್ಠ ನುಡಿ ಮುತ್ತು ಎಂದು ಮಾಡಿದವರು ದಿನಕರ್ ದೇಸಾಯಿ. ಕನ್ನಡಕ್ಕಾಗಿ ಕೈಯೆತ್ತು ಅದು ಕಲ್ಪವೃಕ್ಷವಾಗುತ್ತೆ, ಕನ್ನಡಕ್ಕಾಗಿ ಕೈಯೆತ್ತು ಅದು ಕಲ್ಪವೃಕ್ಷವಾಗುತ್ತೆ, ಕನ್ನಡಕ್ಕಾಗಿ ಕೊರಳೆತ್ತು ಅದು ಪಾಂಚಜನ್ಯವಾಗುತ್ತೆ, ಕನ್ನಡಕ್ಕಾಗಿ ಕೊರಳೆತ್ತು ಅದು ಪಾಂಚಜನ್ಯವಾಗುತ್ತೆ, ಕನ್ನಡಕ್ಕಾಗಿ ಕಿರುಬೇಳೆತ್ತಿದರೆ ಸಾಕು ಅದು ಗೋವರ್ಧನ ಗಿರಿಯಾಗುತ್ತೆ. ಅಂಥ ಶಕ್ತಿ ನಮ್ಮ ಕನ್ನಡ ಭಾಷೆಗೆ ಇದೆ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ 65ನೆಯ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಕೋರುತ್ತೇನೆ. ಪ್ರತಿ ವರ್ಷದಂತೆ ನವೆಂಬರ್ 1ರಂದು ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತೇವೆ. ಮೈಸೂರು ರಾಜ್ಯವು ಈಗಿನ ಕರ್ನಾಟಕ 1956 ನವೆಂಬರ್ 1ರಂದು ನಿರ್ಮಾಣವಾದುದರ ಸಂಕೇತವಾಗಿಯೇ ಈ ರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ. 1956 ನವೆಂಬರ್ 1ರಂದು ಕರ್ನಾಟಕ ಏಕೀಕರಣವಾಯಿತು. ಕರ್ನಾಟಕ ಏಕೀಕರಣ
ಸುಮ್ಮನೆ ಆಗಲಿಲ್ಲ. ಕರ್ನಾಟಕ ಏಕೀಕರಣದ ಇತಿಹಾಸವನ್ನು ತೆಗೆದುಕೊಂಡು ನೋಡಿದಾಗ ನಮ್ಮ ದೇಶದ ಸ್ವತಂತ್ರಕ್ಕಾಗಿ ಏನೆಲ್ಲ ಚಳುವಳಿಗಳು ನಡೆದವು, ಏನೆಲ್ಲ ಹೋರಾಟಗಳು ನಡೆದವು, ಏನೆಲ್ಲ ಸತ್ಯಾಗ್ರಹಗಳು ನಡೆದವು, ಅದೇ ರೀತಿಯಾಗಿ ಚಳುವಳಿಗಳು, ಸತ್ಯಾಗ್ರಹಗಳು, ಹೋರಾಟಗಳು ಕರ್ನಾಟಕ ಏಕೀಕರಣಕ್ಕೂ ಸಹ ನಡೆದು ಹೋದವು. ದೇಶದ ಸ್ವತಂತ್ರಕ್ಕಾಗಿ ನಾವೆಲ್ಲ ಏನೆಲ್ಲ ಹೋರಾಟ ಮಾಡಿದ್ದೆವು, ಕರ್ನಾಟಕದ ಏಕೀಕರಣಕ್ಕಾಗಿ ನಮ್ಮ ಕನ್ನಡಿಗರು ಹೋರಾಟ ಮಾಡಿದ್ದಾರೆ. ಕರ್ನಾಟಕದ ಏಕೀಕರಣಕ್ಕೆ ಬಹಳ ಪ್ರಮುಖವಾದಂಥ ಒಂದು ಘಟನೆ ಅಂದರೆ ಬಂಗಾಳದ ವಿಭಜನೆ. ಏನಾಯ್ತಂದರೆ, ನಿಮಗೆ ಗೊತ್ತಿರುವಂತೆ ಸ್ವತಂತ್ರ ಪೂರ್ವದಲ್ಲಿ, ನಮ್ಮ ಭಾರತ ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷರ ಒಂದು ಆಳ್ವಿಕೆಗೆ ಒಳಪಟ್ಟಿತ್ತು. ಹಾಗೆ ಇತರ ದೇಶಗಳು ಕೂಡ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿತ್ತು. ಬಂಗಾಳ ಸಹ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿತ್ತು. ಆ ಒಂದು ಸಂದರ್ಭದಲ್ಲಿ ಬಂಗಾಳ ಕೂಡ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಾಗ ಬ್ರಿಟಿಷರು ಒಡೆದು ಆಳುವ ನೀತಿಯವರು ಮಾಡಿದ್ದರು. 1905ರಲ್ಲಿ ಬಂಗಾಳವನ್ನು ವಿಭಜನೆ ಮಾಡಲು ಹೋದಾಗ ಬಂಗಾಳವನ್ನು ಎರಡು ಮಾಡಲು ಪ್ರಯತ್ನ ಪಟ್ಟರು. ಆ ಒಂದು ಸಂದರ್ಭದಲ್ಲಿ ಎಲ್ಲ ಬಂಗಾಳಿಯರು ಸೇರಿಕೊಂಡು ಸತ್ಯಾಗ್ರಹ ಮಾಡಿ ಚಳುವಳಿಗಳನ್ನು ಮಾಡಿ ಆ ಮೂಲಕವಾಗಿ ಪ್ರಯತ್ನವಾಗಿ ಬಂಗಾಳ ಕೂಡ ಒಂದಾಯಿತು 1911ರಲ್ಲಿ. ಈ ಒಂದು ಘಟನೆ ಕರ್ನಾಟಕದ ಏಕೀಕರಣಕ್ಕೆ ಬಹಳ ಪ್ರಭಾವವನ್ನು ಕೂಡ ಬೀರಿತ್ತು. ನಾವು ಏಕೆ ಹೋರಾಟವನ್ನು ಮಾಡಬಾರದು, ನಾವು ಕೂಡ ಏಕೆ ಚಳುವಳಿಗಳನ್ನು ಮಾಡಬಾರದು, ಚಳುವಳಿಯ ಮೂಲಕ ಹೋರಾಟದ ಮೂಲಕ ನಾವು ಸಹ ಬಿಟ್ಟು ಹೋಗಿರುವಂತಹ ಕನ್ನಡ ಪ್ರದೇಶಗಳನ್ನು ಮತ್ತೆ ಕರ್ನಾಟಕಕ್ಕೆ ಏಕೆ ಸೇರಿಸಬಾರದು ಎಂಬ ಕಿಚ್ಚು ಕನ್ನಡಿಗರಲ್ಲಿ ಕೂಡ ಮೂಡಿತ್ತು. ಹೀಗೆ ಕರ್ನಾಟಕದ ಏಕೀಕರಣಕ್ಕೆ ದಾರಿ ಪ್ರಾರಂಭವಾಯಿತು. ಕರ್ನಾಟಕದ ಏಕೀಕರಣದ ಪಿತಾಮಹನಾಗಿರುವಂಥ ಕನ್ನಡದ ಕುಲಪುರೋಹಿತರ ಅಂತ ಅಲ್ಲೂರು ವೆಂಕಟರಾವ್ ಇವರು 1905ರಲ್ಲಿ ಕರ್ನಾಟಕ ಏಕೀಕರಣವನ್ನು ಚಳುವಳಿಯ ಪ್ರಾರಂಭವನ್ನು ಕೂಡ ಮಾಡಿದರು. ಇದೇ ಸಂದರ್ಭದಲ್ಲಿ 1890ರಲ್ಲಿ ರಹಾ ದೇಶಪಾಂಡೆ ಅವರು ಧಾರವಾಡದಲ್ಲಿ ವಿದ್ಯಾವರ್ಧಕ ಸಂಘವನ್ನು ಕೂಡ ಅವರು ಸ್ಥಾಪಿಸಿ ಕನ್ನಡದ ಬಗ್ಗೆ ಹಲವು ಚಳುವಳಿಗಳು ಕೂಡ ಪ್ರಾರಂಭಿಸಿದರು. 1916ರಲ್ಲಿ ಕಡಪ್ಪ ರಾಘವೇಂದ್ರರಾಯರು ಕರ್ನಾಟಕ ಸಭೆ ಎನ್ನುವಂಥ ಒಂದು ಸಂಘವನ್ನು ಕೂಡ ಸ್ಥಾಪಿಸಿದರು. ಕರ್ನಾಟಕ ಏಕೀಕರಣಕ್ಕೆ ಮುಖ್ಯವಾಗಿ ವೇದಿಕೆಯನ್ನು ಹಾಕಿಕೊಟ್ಟವರು ಸರ್ ಎಂ ವಿಶ್ವೇಶ್ವರಯ್ಯನವರು. ಇವರು 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕೂಡ ಸ್ಥಾಪನೆ ಮಾಡಿದ್ದರು. ಮುಂದೆ 1924ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಬೆಳಗಾವಿಯಲ್ಲಿ ನಡೆಯಿತು. ಅದರ ಅಧ್ಯಕ್ಷತೆಯನ್ನು ಮಹಾತ್ಮ ಗಾಂಧೀಜಿ ಕೂಡ ವಹಿಸ್ಕೊಂಡಿರ್ತಾರೆ. ಅಲ್ಲಿ ವಹಿಸ್ಕೊಂಡಿದ್ದಾಗ ನಮ್ಮ ಎಲ್ಲ ಕನ್ನಡಿಗರು ಒಂದು ಬೇಡಿಕೆಯನ್ನು ಮುಂದಿಡ್ತಾರೆ. ನಮ್ಮ ಕನ್ನಡ ಹರಿದು ಹಂಚು ಹೋಗಿರುವಂಥ ಪ್ರದೇಶಗಳು ಎಲ್ಲವೂ ಕನ್ನಡಕ್ಕೆ ಮತ್ತೆ ಸೇರಿಸಬೇಕೆನ್ನುವಂಥ ಕೂಗು ಅಲ್ಲಿ ಎತ್ತಿಡುತ್ತಾರೆ. ಆಗ ಉದಯವಾಗಲಿ ನಮ್ಮ ಕನ್ನಡ ಚಲೋ ನಾಡು ಎನ್ನುವಂಥ ಗೀತೆ ಹುಯಲ್ಗೋಡ್ ನಾರಾಯಣ ಅವರು ಒಗ್ಗಟ್ಟಿನಿಂದ ಅಲ್ಲಿ ಹಾಡಿಸ್ತಾರೆ. ಅದರ ಪ್ರಭಾವದಿಂದಾಗಿ 1950ರಲ್ಲಿ ಗಣರಾಜ್ಯವಾಯಿತು. ಭಾಷಾವಾರು ಪ್ರಾಂತ್ಯಗಳನ್ನು ಮಾಡಬೇಕೆಂದು ಕರ್ನಾಟಕದಲ್ಲಿ ಹರಿದು ಹಂಚು ಹೋಗಿರುವಂಥ ಪ್ರದೇಶಗಳು ಮುಂಬೈ ಕರ್ನಾಟಕಬಹುದು, ಹೈದರಾಬಾದ್, ಮದ್ರಾಸ್ ಇವೆಲ್ಲವೂ ಮತ್ತೆ ಕರ್ನಾಟಕಕ್ಕೆ ಸೇರಿಸಿ ಮೈಸೂರು ರಾಜ್ಯವನ್ನಾಗಿ ಮಾಡಿದರು. ಆಗಿನ ಕಾಲದಲ್ಲಿ ಮುಖ್ಯಮಂತ್ರಿ ಆಗಿದ್ದವರು ಎಸ್ ನಿಜಲಿಂಗಪ್ಪ ಅಂಬೇಶನ್ ಕೂಡ ಹೇಳ್ಬೋದು. ಅಲ್ಲಿನ ರಾಜ್ಯಪಾಲರು ಮಹಾರಾಜ ಒಡೆಯರು ಕೂಡ ಆಗಿದ್ದರು. ಮುಂದೆ 1973ರಲ್ಲಿ 1 ನವೆಂಬರ್ ಉತ್ತರ ಕರ್ನಾಟಕದ ಒಂದು ಜನತೆಯಿಂದ ತರ್ಕ ಮಾನ್ಯತೆಗಾಗಿ ಮೈಸೂರನ್ನು ಕರ್ನಾಟಕ ರಾಜ್ಯವನ್ನಾಗಿ ಮರು ಮಾಡಲ್ಪಟ್ಟಿತ್ತು. ಆಗಿನ ಅರಸರು ದೇವಾಂಗತ್ತ ದೇವರಾಜ್ ಅರಸರಾಗಿದ್ದಾರೆ ಅಂತ ಕೂಡ ಹೇಳ್ಬೋದು. ಹೀಗೆ ಅನೇಕ ಕನ್ನಡಿಗರು, ಕವಿಗಳು, ಹೋರಾಟಗಾರರಿಂದ ಕನ್ನಡವು ಏಕೀಕರಣವಾಯಿತು ಎಂದು ಹೇಳ್ಬೋದು. ಇಲ್ಲಿವರೆಗೆ ನಮಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಶ್ರೀ ಕನ್ನಡವೇ ಸತ್ಯ, ಕನ್ನಡ ನೃತ್ಯ ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹರಿದು ಹಂಚಿ ಹೋಗಿದ್ದ ಪ್ರದೇಶಗಳನ್ನು ಒಂದುಗೂಡಿಸಿ ಹಳೆ ಮೈಸೂರನ್ನು ಕರ್ನಾಟಕ ಏಕೀಕರಣ ಮಾಡಲು ಹೋರಾಡಿದ ಎಲ್ಲ ಕನ್ನಡ ಸವಿಸ್ತವಾಗಿ ತಿಳಿಯಪಡಿಸಿದ ಶ್ರೀ ನಾಗರಾಜ್ ದೇವಣಿಗೆ ಅವರಿಗೆ ಧನ್ಯವಾದಗಳು. ಈಗ ಹಾಡು ಹಚ್ಚೇವು ಕನ್ನಡದ ದೀಪ, ಶ್ರೀಮತಿ ಜಗದೇವಿ ಶಿರ್ವ ಹಾಗೂ ಶ್ರೀ ಓಂಕಾರ್ ಪಾಟೀಲ್ ಅವರಿಂದ.
ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿಗುಡಿಯ ದೀಪ, ಒಲವೆತ್ತಿ ತೋರುವ ದೀಪ.
ಉಸಿರ ತೀಡುವಿ ನಾಡಿನಲ್ಲಿ ಮಾಂಗಲ್ಯ ಗೀತ ಹಾಡೇವು. ತೊರೆದೀವು ಮರುಳ ಕಡಿದೀವು ಇರುಳ ಪಡೆದೀವು ತಿರುಳ ಹಿಡಿಯನಪ್ಪ ಕರುಳೆಂಬ ಕುಡಿಗೆ ಇಂಚನ್ನೆ ಮುಡಿಸಿ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿಗುಡಿಯ ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಾಡಿದವರು ಜಗದೇವಿ ಮತ್ತು ಓಂಕಾರ ಪಾಟೀಲ್ ಅವರಿಗೆ ಧನ್ಯವಾದಗಳು. ಮುಂದಿನ ಭಾಷಣ ಪ್ರಥಮ ರಾಷ್ಟ್ರಕವಿಯಾದ ಎಂ ಗೋವಿಂದ ಪೈ ಅವರ ಕುರಿತು ಮಾತನಾಡಲಿದ್ದಾರೆ ಅಕ್ಕ ಮಾಧವಿ ಮಿಸ್. ಅರವತ್ತೈದನೇ ಕನ್ನಡ ರಾಜ್ಯೋತ್ಸವಕ್ಕೆ ತಮ್ಮೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಕನ್ನಡ ಕನ್ನಡ ಹಾಸವಿಗನ್ನಡ ಕನ್ನಡ ಎನೆ ಕುಣಿದಾಡುವುದೆನ್ನದೆ ಕನ್ನಡ ಎನೆ ಕಿವಿ ನಿಮಿರುವುದು ಕಾಮನ ಬಿಲ್ಲನ್ನು ಕಾಣುವ ಕವಿಯಳು ಧಕ್ಕೆನೆ ಮನ ಮೈ ಮರೆಯುವುದು. ಸ್ನೇಹಿತರೆ, ಕನ್ನಡ ಕುರಿತಾಗಿ ಮಾತನಾಡಲು ಹೊರಟರೆ ಒಂದು ಜನ್ಮವೇ ಸಾಕಾಗದು. ಅಷ್ಟು ಸಮೃದ್ಧವಾಗಿ ಬೆಳೆದ ಸಾಹಿತ್ಯ ಕನ್ನಡ ಭಾಷೆ. ಕನ್ನಡದ ಹೆಮ್ಮೆಯ ಪುತ್ರ, ಪ್ರಥಮ ರಾಷ್ಟ್ರಕವಿ ಎಂದು ಹೆಸರುವಾಸಿಯಾದ ಗೋವಿಂದ ಪೈ ಅವರ ತಾಯಿ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ, ಹರಸು ತಾಯೆ ಸುತರ ಕಾಯೆ ನಮ್ಮ ಜನ್ಮದಾತೆ ಎಂಬ ಕವನ ಕನ್ನಡಿಗರಲ್ಲಿ ಜನಜನಿತವಾಗಿದೆ. ಎಂ ಗೋವಿಂದ ಪೈ ಅವರು 23/3/1883 ಕಾಸರಗೋಡ ತಾಲೂಕಿನ ಮಂಜೇಶ್ವರದಲ್ಲಿ ಜನಿಸಿದರು. ಇವರ ತಂದೆ ತಿಮ್ಮಪ್ಪಯ್ಯ ಪೈ, ತಾಯಿ ದೇವಕಿಯಮ್ಮ. ಇವರ ತಂದೆ ತುಂಬ ಸ್ಥಿತಿವಂತರು. ಇವರು ತಿಮ್ಮಪ್ಪಯ್ಯನವರ ಹಿರಿಯ ಮಗ. ಇವರಿಗೆ 3 ತಮ್ಮಂದಿರು ಹಾಗೂ 3 ಸಹೋದರಿಯರು. ಇವರ ಪ್ರಾಥಮಿಕ ಶಿಕ್ಷಣ ಮಂಗಳೂರಿನಲ್ಲೇ ಪ್ರಾರಂಭವಾಯಿತು. ಪದವಿ ಪೂರ್ವದ ವಿದ್ಯಾಭ್ಯಾಸವನ್ನು ಮಂಗಳೂರಿನಲ್ಲೇ ಸರ್ಕಾರಿ ಕಾಲೇಜಿನಲ್ಲಿ ಮುಗಿಸಿದರು. ಪಾಠ ಕಲಿಸಿದ ಗುರುವರ್ಯರಲ್ಲಿ ಪಂಜೆ ಮಂಗೀಶರಾಯರು ಒಬ್ಬರು. ಬಿಎ ಪದವಿ ಶಿಕ್ಷಣಕ್ಕಾಗಿ 1903-1906 ಮದ್ರಾಸು, ಅಂದರೆ ಈಗಿನ ಚೆನ್ನೈನ ಕ್ರಿಶ್ಚಿಯನ್ ಕಾಲೇಜ್ನಲ್ಲಿ ವ್ಯಾಸಂಗ ಮಾಡಬೇಕಾಯಿತು. ಅಲ್ಲಿ ಡಾಕ್ಟರ್ ಎಂ ರಾಧಾಕೃಷ್ಣನ್ ಇವರ ಸಹಪಾಠಿಯಾಗಿದ್ದರು. ಆದರೆ ತಂದೆಯ ಮರಣದಿಂದಾಗಿ ಬಿಎ ಪರೀಕ್ಷೆಯ ಮಧ್ಯದಲ್ಲೇ ಅವರು ಮಂಗಳೂರಿಗೆ ಹಿಂತಿರುಗಬೇಕಾಯಿತು. ಬಿಎ ಪದವಿ ಪಡೆಯಲಾಗದಿದ್ದರೂ ಇಂಗ್ಲಿಷ್ ವಿಭಾಗದಲ್ಲಿ ಉತ್ತಮ ಶ್ರೇಣಿಯಲ್ಲಿ ತೇರ್ಗಡೆಯಾದ್ದರಿಂದ ಚಿನ್ನದ ಪದಕವನ್ನು ಗಳಿಸಿದರು. ಅವರ ವ್ಯಾಸಂಗ ಅರ್ಧಕ್ಕೆ ನಿಂತರೂ ಅವರ ಅಧ್ಯಯನ ಮಾತ್ರ ನಿರಂತರವಾಗಿ ಸಾಗಿತ್ತು. ತಾಯಿಯ ಊರಾದ ಮಂಜೇಶ್ವರದಲ್ಲಿ ತಾಯಿಯ ಮೂಲಕ ತಮಗೆ ಬಂದ ದತ್ತುವಾದ ಆಸ್ತಿಯನ್ನು ನೋಡಿಕೊಂಡು ಅಲ್ಲಿಯೇ ನೆಲೆಸಿದ್ದರಿಂದ ಅವರನ್ನು ಮಂಜೇಶ್ವರದ ಗೋವಿಂದ ಪೈ ಎಂದೇ ಕರೆಯುವುದು ರೂಢಿಯಾಯಿತು. ಬಂಧುಗಳೇ, ಎಂ ಗೋವಿಂದ ಪೈ ಅವರು ಮನೆಯಲ್ಲೇ ಅಧ್ಯಯನ ಮುಂದುವರಿಸಿದ್ದರೂ ಲ್ಯಾಟಿನ್, ಫ್ರೆಂಚ್, ಸಂಸ್ಕೃತ, ಪಾಳಿ ಹಾಗೂ ಬಂಗಾಳ ಭಾಷೆಗಳನ್ನು ಅಭ್ಯಸಿಸಿ ಬಹುಭಾಷಾ ಪಂಡಿತರಾಗಿದ್ದರು. ಇವರ ಗ್ರಂಥಾಲಯದಲ್ಲಿ 43 ಭಾಷೆಗಳ 1000 ಗ್ರಂಥಗಳು ಸಂಗ್ರಹವಿತ್ತು. ಇವರ ಮಾತೃಭಾಷೆ ಕೊಂಕಣಿ, ಪರಿಸರದ ಭಾಷೆ ತುಳು, ರಕ್ತಗತವಾದ ಭಾಷೆ ಕನ್ನಡ, ಕಲ್ತಿದ್ದು ಇಂಗ್ಲಿಷ್ ಭಾಷೆ, ಮಲಯಾಳಂ ಮತ್ತು ತಮಿಳು ಆಜುಬಾಜು ಭಾಷೆಗಳಾಗಿದ್ದವು. ಮರಾಠಿ, ಗುಜರಾತಿ, ಜರ್ಮನ್, ಗ್ರೀಕ್ ಮೊದಲಾದವು ಆಸಕ್ತ ಭಾಷೆಗಳಾಗಿದ್ದವು. ಗೋವಿಂದ ಪೈಗಳು ಗಿಳಿಗೆಂಡು, ನಂದಾದೀಪ ಎಂಬ ಕವನ ಸಂಕಲನಗಳನ್ನು, ವೈಶಾಖಿ ಹಾಗೂ ಗೋಲ್ಗೋತ ಎನ್ನುವ 2 ಖಂಡ ಕಾವ್ಯಗಳನ್ನು ರಚಿಸಿದ್ದಾರೆ. ವೈಶಾಖಿ ಎಂಬ ಅವರ ಖಂಡ ಕಾವ್ಯ ಬುದ್ಧನ ಜೀವನವನ್ನು ತಿಳಿಸಿದರೆ, ಗೋಲ್ಗೋತ ಎನ್ನುವುದು ಈ ಯೇಸುವಿನ ಕೊನೆ ದಿನಗಳನ್ನು ತಿಳಿಸುವ ಖಂಡ ಕಾವ್ಯವಾಗಿದೆ.
ಹೆಬ್ಬೆರಳು ಎನ್ನುವುದು ಏಕಲವ್ಯನ ಕುರಿತಾಗಿ ಬರೆದಂತ ಏಕಾಂಕ ನಾಟಕವಾಗಿದೆ. ಚಿತ್ರಭಾನು ಎನ್ನುವುದು 1942 ಭಾರತದಲ್ಲಿ ಸ್ವತಂತ್ರ ಆಂದೋಲನ ಪ್ರಾರಂಭವಾದ ವಿಷಯಗಳನ್ನು ಸಂಗ್ರಹಗೊಂಡ ನಾಟಕವಾಗಿದೆ. ಅವರ ಕನ್ನಡದ ಮೊರೆ ಎಂಬ ಪ್ರಬಂಧ ಸಂಕಲನದಲ್ಲಿ ಅವರು ಬರೆದ ಹಲವು ವ್ಯಕ್ತಿಗತ ಚಿತ್ರಣ ಹಾಗೂ ಆತ್ಮಕಥೆಗಳು ಹಲವಾರು ಪ್ರಬಂಧಗಳು ಅಡಕವಾಗಿವೆ. ಪ್ರಬಂಧ ರೂಪದಲ್ಲಿ ಅವರ ಆತ್ಮಕಥನ ಹೊರಬಂದಿದೆ. ತಮ್ಮ ಗುರುಗಳಾದ ಪಂಜೆಯವರಲ್ಲಿದ್ದ ಪೂಜ್ಯ ಭಾವದ ಪ್ರತೀಕದಂತಿರುವ ಕನಸಾದ ನನಸು, ಹಾಗೆ ಬೇಂದ್ರೆಯವರಿಗೆ 50 ದಾಟಿದ್ದಕ್ಕೆ ಸಲ್ಲಿಸಿದ ಹರಕೆ, ಇವರ ಇನ್ನಿತರ ಪ್ರಬಂಧಗಳು. ಇವರು ಮೂಲತಃ ಕವಿ. 3ನೇ ತರಗತಿಯಲ್ಲಿರುವಾಗಲೇ ಬರೆದ 3 ಕವನಗಳು ಬಹುಮಾನ ಗಳಿಸಿದ್ದವು ಮತ್ತು ಸುಹಾಸಿನಿ ಎಂಬ ಪತ್ರಿಕೆಯಲ್ಲಿ ಪ್ರಕಟವಾಗಿದ್ದವು. ಇನ್ನು ಛಂದಸ್ಸಿನ ವಿಷಯದಲ್ಲಿ ಇವರು ಪ್ರಗತಿಪರರು. ಶತಮಾನದ ಹಿಂದೆಯೇ ಕವನದಲ್ಲಿ ಪ್ರಾಸವನ್ನು ಕೈಬಿಟ್ಟಿದ್ದರು. ಅನುಕೂಲಯಾದ ಮಡದಿ, ನೆಮ್ಮದಿಯ ಸಂಸಾರ ಮತ್ತು ನಿರಂತರ ಆದಾಯದಿಂದ ಗೃಹ ಸೌಖ್ಯವಿದ್ದ ಆ ಕಾಲದಲ್ಲಿ ಗಿಳಿವೀಂಡು, ನಂದಾದೀಪ, ಹೃದಯರಂಗ ಎಂಬ ಕವನಗಳನ್ನು ಹೊರಬಂದವು. ಆದರೆ ಸಾಂಸಾರಿಕ ಜೀವನ ಸುಖದ ಅವಧಿ ಬಹು ಕಡಿಮೆ. ಹುಟ್ಟಿದ ಹೆಣ್ಣು ಮಗಳು ಬಹುಬೇಗನೆ ತೀರಿಹೊಕ್ಕೊಂಡಳು. 1927 ಇವರ ಧರ್ಮಪತ್ನಿಯಾದ ಕೃಷ್ಣಾಬಾಯಿ ಅವರು ಮರಣ ಹೊಂದಿದರು. ಆಗ ಪೈಯವರಿಗೆ ಕೇವಲ 44 ವಯಸ್ಸು. ಆದರೆ ಅವರು ಮರು ಮದುವೆಯಾಗದೆ ವಾನಪ್ರಸ್ಥಾಶ್ರಮ ಸ್ವೀಕರಿಸಿದರು. ಅವರ ಜೀವನದಲ್ಲಿ ಅದು ಹೊಸ ತಿರುವು ನೀಡಿತು. ಗೋವಿಂದ ಪೈ ಅವರ ಮಾತೃಭಾಷೆ ಕೊಂಕಣಿಯಾದರೂ ಅವರ ಕೈಂಕರ್ಯವೆಲ್ಲ ಕನ್ನಡಕ್ಕೆ ಮೀಸಲಾಗಿತ್ತು. ಈ ಬಗ್ಗೆ ಅವರು ಹೇಳಿದ ಮನದಾಳದ ಮಾತು ಈ ರೀತಿಯಾಗಿದೆ: ನಾನು 2 ತಾಯಂದಿರ ಕೂಸು. ಕೊಂಕಣಿ ನನ್ನ ಹೆತ್ತ ತಾಯಿ, ಕನ್ನಡ ನನ್ನ ಸಾಕು ತಾಯಿ. ಆದರೆ ತಾಯಿಯ ಮೊಲೆಯಲ್ಲಿ ಹಾಲಿಲ್ಲ, ಕೊಂಕಣ ಭಾಷೆಯಲ್ಲಿ ಸಾಹಿತ್ಯವಿಲ್ಲ. ಆಕೆ ಆ ಬಗ್ಗೆ ನನ್ನನ್ನು ಕನ್ನಡದ ಮೊರೆಯಲ್ಲಿ ಹಾಕಿದಳು. ಆ ದಾಯಿಯಾದರೆ ಪಯಸ್ವಿನಿ. ಅಷ್ಟು ಕಾಲದಿಂದ ಎಷ್ಟೋ ಕವಿಗಳನ್ನು ಉಡಿಸಿಯೂ ಮತ್ತು ಭತ್ತದ ದೇವರ ದಯೆಯಿಂದ ಸರ್ವದಾ ಭತ್ತ ಬಾರದ ಸದಾ ಸ್ನುಹಿ. ತನ್ನ ಮೊಲೆಯನ್ನು ಆಕೆ ತಾಯಿಗೂ ಮಿಕ್ಕ ಅಳತಿಯಿಂದ ನನಗೆ ಉಣಿಸಿದಳು. ಆಕೆಯ ಅಕ್ಕರೆ ಸಾಲವನ್ನು 7 ಜನ್ಮಕ್ಕೂ ತೆತ್ತು ತೀರಿಸಲಾರೆ ಎಂದು ಹೇಳಿದರು. ಸಂಶೋಧನೆ ಪೈಯವರ ಹುಟ್ಟುಗುಣ: ಸತ್ಯಪ್ರಿಯತೆ, ಬೌದ್ಧಿಕತೆ, ಪ್ರಾಮಾಣಿಕತೆ ಮತ್ತು ವಸ್ತುನಿಷ್ಠತೆ. ಸತ್ಯದ ಎಳೆ ಹಿಡಿದು ಎಷ್ಟೇ ವಾದ ಮಾಡಿದರೂ ತಮ್ಮ ನಿರ್ಧಾರ ಸರಿಯಲ್ಲ ಎಂದು ಮನವರಿಕೆಯಾದಾಗ ಪ್ರಾಂಜಲ ಮನಸ್ಸಿನಿಂದ ಒಪ್ಪಿಕೊಳ್ಳುವ ಗುಣ ಅವರದಾಗಿತ್ತು. ಕ್ರೈಸ್ತ ಪಂಚಾಂಗವನ್ನು ಅನುಕರಿಸಿ ಶಾಸನಗಳ ಕಾಲ ನಿರ್ಣಯ ಮಾಡಲು ನಿರಾಕರಿಸಿದರು. ಅದರ ಬದಲಾಗಿ ಭಾರತೀಯ ಪಂಚಾಂಗ ಆಧಾರದ ಮೇಲೆ ತಮ್ಮ ಗಮನವನ್ನು ಕೇಂದ್ರೀಕರಿಸಿದರು. ಅದೇ ವಿಧಾನದಿಂದ ಗೌತಮ ಬುದ್ಧ, ಮಹಾವೀರ, ಬ್ರಹ್ಮ, ಶಿವ, ಕುಮಾರವ್ಯಾಸ ಮೊದಲಾದವರ ಕಾಲ ನಿರ್ಣಯ ಮಾಡಿದರು. ಪ್ರಸಿದ್ಧ ಕವಿಗಳಾದ ಪಂಪ, ರನ್ನ, ಜನ್ನ, ನಾಗಚಂದ್ರ, ಲಕ್ಷ್ಮೀಶ, ರತ್ನಾಕರ ವರ್ಣಿ ಇವರ ಕಾಲ ದೇಶಗಳ ನಿರ್ಣಯಕ್ಕೆ ವ್ಯಾಪಕ ಸಂಶೋಧನೆ ಮಾಡಿದರು. ಭಾಷೆ ಬೆಳೆಯಬೇಕಾದರೆ ಶಬ್ದ ಸಂಗ್ರಹವನ್ನು ಹೆಚ್ಚಿಸುವುದು ಅನಿವಾರ್ಯ ಎನ್ನುವುದು ಅವರ ಅಚಲ ನಂಬಿಕೆಯಾಗಿತ್ತು. ತಾಯಿ ಬಾರ ಮಗವತೋರ ಕನ್ನಡಿಗರ ಮಾತೆಯೇ, ಹರಸು ತಾಯಿ ಸುತರಕಾಯಿ ನಮ್ಮ ಜನ್ಮದಾತೆ ಎಂಬ ಅವರ ಹಾಡು ನಿರಂತರವಾಗಿ ಕನ್ನಡಿಗರ ತನು ಮನಗಳಲ್ಲಿ ಮಾರ್ದನಿಸುತ್ತಿದೆ. ಭಾರತವನ್ನಳೆಯುತ್ತ ನನಗೆ ಜೀವನ ತೆತ್ತ, ಭಾರತವೇ ನನ್ನುಸಿರು ನನ್ನ ಒಗೆದ ಬಸಿರು ಎಂದು ಭಕ್ತಿಯಿಂದ ನಮಿಸುತ್ತ, ಭಾರತ ಯಶೋಗಾನ ನನ್ನೆದೆಯ ತಾನ, ಭಾರತಾಂಬೆಯ ಭಕ್ತಿ ನನಗಾತ್ಮಶಕ್ತಿ ಎಂದು ಭಾರತಾಂಬೆಗೆ ಧನ್ಯತೆಯನ್ನು ವ್ಯಕ್ತಪಡಿಸಿದ್ದಾರೆ. ಇಂಥ ಮಹಾಕವಿಗೆ ಕನ್ನಡದ ಪ್ರಥಮ ರಾಷ್ಟ್ರಕವಿ ಎಂದು 1949 ಮದ್ರಾಸ ಸರ್ಕಾರವು ಸನ್ಮಾನ ನೀಡಿ ಗೌರವಿಸಿತು. ಇದೆಲ್ಲವೂ ನಮಗೆ ಹೆಮ್ಮೆಯ ವಿಷಯ. 1950 ಮುಂಬೈಯಲ್ಲಿ ಜರುಗಿದ 34ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಗೋವಿಂದ ಪೈಗಳು ಅಧ್ಯಕ್ಷರಾಗಿದ್ದರು. ಹೀಗೆ ಕನ್ನಡದ ಬುನಾದಿಗೆ ಹುಟ್ಟು ಹಾಕಿದ, ಕನ್ನಡ ನಾಡು ನುಡಿಗಾಗಿ ಇಡೀ ಜೀವಮಾನವನ್ನೇ ಮುಡುಪಾಗಿಟ್ಟ ಎಂ ಗೋವಿಂದ ಪೈಯವರು 1963 ಸೆಪ್ಟೆಂಬರ್ 6 ನಿಧನ ಹೊಂದಿದರು. ಬಂಧುಗಳೇ, ಆದರೆ ಅವರ ಸಾಹಿತ್ಯ ಜೀವಂತವಾಗಿದೆ, ನಿತ್ಯ ನಿರಂತರ ಧಾರೆಯಾಗಿದೆ. ಆ ನಿರಂತರ ಧಾರೆಯಲ್ಲಿ ನಾವು ಒಂದಾಗಿ ಕನ್ನಡಕ್ಕಾಗಿ ಕೈ ಜೋಡಿಸೋಣ ಬನ್ನಿ. ಎದೆಯ ಬಗೆದರೂ ಇರಲಿ ಕನ್ನಡ, ಎದೆಯ ಬಗೆದರೂ ಇರಲಿ ಕನ್ನಡ, ಹೃದಯ ಬಡಿದರೂ ಬರಲಿ ಕನ್ನಡ, ಗರ್ವದಿಂದ ಹೇಳು ನನ್ನ ಭಾಷೆ ಕನ್ನಡ, ಹೆಮ್ಮೆಯಿಂದ ಹೇಳು ನಾನು ಕನ್ನಡಿಗ, ಹೆಮ್ಮೆಯಿಂದ ಹೇಳು ನಾನು ಕನ್ನಡಿಗ, ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ, ಜೈ ಭುವನೇಶ್ವರಿ.
ರಾಷ್ಟ್ರಕವಿ ಗೋವಿಂದ ಪೈ ಅವರ ಜೀವನ ವಿದ್ಯಾಭ್ಯಾಸ ಅವರ ಕವನ ಸಂಕಲನಗಳ ಜೊತೆಗೆ ಕನ್ನಡಕ್ಕಾಗಿ ನೀಡಿರುವ ಕೊಡುಗೆಗಳ ಬಗ್ಗೆ ಶ್ರೀಮತಿ ಆತ್ಮದೇವಿ ಮಿಸ್ ಅವರು ಸಂಕ್ಷಿಪ್ತವಾಗಿ ವಿವರಿಸಿಕೊಟ್ಟರೆ ಅವರಿಗೆ ಧನ್ಯವಾದಗಳು. ಮುಂದಿನ ಒಂದು ಭಾಷಣ ಎರಡನೆಯ ರಾಷ್ಟ್ರಕವಿಯಾಗಿರುವಂಥ ಕುವೆಂಪು ಅವರ ಕುರಿತು ಮಾತನಾಡಲಿದ್ದಾರೆ ಶ್ರೀಮತಿ ಉಷಾ ರೆಡ್ಡಿ. ಸರ್ವರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇಂದು ನಮ್ಮ ಶಾಲೆಯಲ್ಲಿ 65ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ನಾನು ರಾಷ್ಟ್ರಕವಿ ಕುವೆಂಪು ಅವರ ಬಗ್ಗೆ ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ. ಕುವೆಂಪು ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವವರು ಹುಬ್ಬಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಇವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಎಂಬ ಗ್ರಾಮದಲ್ಲಿ 1904 ಡಿಸೆಂಬರ್ 29ರಂದು ಜನಿಸಿದರು. ಇವರ ತಂದೆ ಹೆಸರು ವೆಂಕಟಪ್ಪ, ತಾಯಿ ಹೆಸರು ಸೀತಮ್ಮ. ಕುವೆಂಪು ಅವರ ಆರಂಭಿಕ ವಿದ್ಯಾಭ್ಯಾಸ ಕೂಲಿಮಠದಲ್ಲಿ ಆಯಿತು. ಮಾಧ್ಯಮಿಕ ಶಿಕ್ಷಣ ತೀರ್ಥಹಳ್ಳಿಯಲ್ಲಿ ಆಯಿತು. ನಂತರ ಮೈಸೂರಿನ ವೆಸ್ಲಿಯನ್ ಮಿಷನ್ ಹೈಸ್ಕೂಲಿನಲ್ಲಿ ತಮ್ಮ ಶಿಕ್ಷಣವನ್ನು ಮುಂದುವರಿಸಿದರು. ಮೈಸೂರಿನ ಮಹಾರಾಜ ಕಾಲೇಜಿನಿಂದ BA ಪದವಿಯನ್ನು, ಕನ್ನಡದಲ್ಲಿ MA ಪದವಿಯನ್ನು ಪಡೆದರು. DS ವೆಂಕಣ್ಣಯ್ಯನವರು ಇವರಿಗೆ ಗುರುಗಳಾಗಿದ್ದರು. ಕುವೆಂಪು ಅವರು ತಮ್ಮ ಕಲ್ಪನೆಯ ಕೂಸಾದ ಮಾನಸ ಗಂಗೋತ್ರಿಯನ್ನು ಕಟ್ಟಿ ಬೆಳೆಸಿದರು. ವಿಶ್ವವಿದ್ಯಾನಿಲಯವನ್ನು ಅಧ್ಯಯನಾಂಗ, ಸಂಶೋಧನಾಂಗ ಹಾಗೂ ಪ್ರಸಾರಾಂಗ ಎಂಬುದಾಗಿ ವಿಭಾಗಿಸಿದರು. ಕಡಿಮೆ ಅವಧಿಯಲ್ಲಿ ಕನ್ನಡದಲ್ಲಿ ಪಠ್ಯಪುಸ್ತಕಗಳನ್ನು ಬರೆಸಿ ಕನ್ನಡ ಮಾಧ್ಯಮದ ತರಗತಿಗಳನ್ನು ಆರಂಭಿಸಿದರು. ಕುವೆಂಪು ಅವರು ಹೇಮಾವತಿ ಅವರನ್ನು ವಿವಾಹವಾದರು. ಪೂರ್ಣಚಂದ್ರ, ತೇಜಸ್ವಿ, ಕೋಕಿಲೋದಯ, ಚೈತ್ರ, ಇಂದುಕಲಾ ಹಾಗೂ ತಾರಿಣಿ ಇವರ ಮಕ್ಕಳು. ಕುವೆಂಪು ಕವಿಯಾಗಿ ಕನ್ನಡ ನಾಡಿನಾದ್ಯಂತ ಹೆಸರಾದರು. ರಾಷ್ಟ್ರಕವಿ ಬಿರುದಾಂಕಿತರು. ಇವರು ಕವಿತೆ, ಕಾದಂಬರಿ, ನಾಟಕ, ಸಣ್ಣ ಕಥೆ, ವಿಮರ್ಶೆ ಮತ್ತು ಮಹಾಕಾವ್ಯಗಳನ್ನು ಬರೆದಿದ್ದಾರೆ. ಕೊಳಲು, ನವಿಲು, ಪ್ರೇಮ ಕಾಶ್ಮೀರ, ಚಂದ್ರಮಂಚಕೆ ಬಾಕ್ ಚಕೋರಿ, ಪ್ರೇತಕ್ಕೂ ಇವರ ಕವನ ಸಂಕುಲ. ಕಾನೂರು ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು ಇವರ ಕಾದಂಬರಿಗಳು. ಇವರ ಮಹಾಕಾವ್ಯದ ಹೆಸರು ಶ್ರೀರಾಮಾಯಣ ದರ್ಶನ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಕರ್ನಾಟಕ ರತ್ನ ಪ್ರಶಸ್ತಿಗಳು ಸಂದಿವೆ. ಕೇಂದ್ರ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿ ನೀಡಿ ಇವರಿಗೆ ಗೌರವಿಸಿದೆ. ಇವರ ಒಂದು ಚಿಕ್ಕ ಕವನವನ್ನು ನಾನು ಇಲ್ಲಿ ಹೇಳುತ್ತೇನೆ. ಬಾರಿಸು ಕನ್ನಡ ಡಿಂಡಿಮ, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಸತ್ತಂತಿಹರನ್ನು ಬಡಿದೆಚ್ಚರಿಸು, ಕಚ್ಚಾಡುವವರನ್ನು ಕೂಡಿಸು ಒಲಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಿಸು, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಕ್ಷೈಸೆ ಶಿವೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿಮತಿಯಲ್ಲಿ, ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವರಲ್ಲಿ, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಧನ್ಯವಾದ. ರಾಷ್ಟ್ರಕವಿ ಎಂದೇ ಹೆಸರಾದ ಕುವೆಂಪು ಅವರ ಜೀವನ ಹಾಗೂ ಅವರ ಸಾಹಿತ್ಯದ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದ ಶ್ರೀಮತಿ ಉಷಾ ರೆಡ್ಡಿ ಅವರಿಗೆ ಧನ್ಯವಾದಗಳು. ಈಗ ಹಾಡು ನಿತ್ಯೋತ್ಸವ. ಹಾಡುವವರು ಶ್ರೀಮತಿ ಜಗದೇವಿ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ, ಸಹ್ಯಾದ್ರಿಯ ರೋಹದ ದಿರ ಉತ್ತುಂಗದ ನಿಲುಕಿನಲ್ಲಿ, ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ, ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ, ಸಹ್ಯಾದ್ರಿಯ ಲೋಹದ ದಿರ ಉತ್ತುಂಗದ ನಿಲುಕಿನ, ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ, ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ, ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ, ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ, ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ.
ಹಲವೆನ್ನದ ಹಿರಿಮೆ ಕುಲವೆನ್ನದ ಗರಿಮೆ ಸದ್ವಿಕಾಸ ಶೀಲ ನುಡಿಯ ಲೋಕಾಮೃತ ಸೀಮೆಯೇ ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸ ಶೀಲ ನುಡಿಯ ಲೋಕಾಮೃತ ಸೀಮೆಯೇ ಈ ವಾತ್ಸರ ನಿರ್ಮಾತ್ಸರ ಮನದುದಾರ ಮಹಿಮೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರ ಉತ್ತುಂಗದ ನಿಲುಕಿನ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಧನ್ಯವಾದ ಧನ್ಯವಾದಗಳು ಮೇಡಮ್ ಈಗ ಭಾಷಣ ಮೂರನೇ ರಾಷ್ಟ್ರಕವಿ ಜಿ ಎಸ್ ರುದ್ರಪ್ಪ ಅವರ ಕುರಿತು ಮಾತನಾಡಲಿದ್ದಾರೆ ಶ್ರೀಮತಿ ಜಗದೇವಿ ಶಿರ್ವ ಎಲ್ಲರಿಗೂ 65ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಈಗ ನಾನು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರ ಬಗ್ಗೆ ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ ಇಂದು ನಮ್ಮ ಕನ್ನಡ ನಾಡಿಗೆ ಹೆಮ್ಮೆಯ ದಿನ ಏಕೆಂದರೆ ಇಂದು ಕರ್ನಾಟಕ ರಾಜ್ಯೋತ್ಸವ ದಿನ ಕನ್ನಡಿಗರು ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಇರಲಿ ಗೌರವ ಮತ್ತು ಹೆಮ್ಮೆಯ ದಿನ ಇಂದು ನಮಗೆ ಇನ್ನೂ ಹೆಚ್ಚಿನ ಸಂತೋಷದ ವಿಷಯ ಎಂದರೆ ನಮ್ಮ ಶರಣ ಬಸವೇಶ್ವರ ವಿದ್ಯಾವರ್ಧಕ ಸಂಘದ 9ನೇ ಪೀಠಾಧಿಪತಿಗಳಾದ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರ ಜನ್ಮದಿನ ನಮ್ಮ ಶಾಲಾ ಎಲ್ಲ ಸಿಬ್ಬಂದಿ ವತಿಯಿಂದ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ ನಾವು ಭಾರತಾಂಬೆಯ ಮಗಳಾದ ತಾಯಿ ಭುವನೇಶ್ವರಿಯ ಕನ್ನಡದ ಮಕ್ಕಳು ಭಾರತಾಂಬೆಯ ಸಂಸ್ಕೃತಿಗೆ ಕನ್ನಡ ಕಲೆ ಸಾಹಿತ್ಯ ಸಂಗೀತಕ್ಕೆ ಇದನ್ನು ಕೊಟ್ಟವರು ಬಹಳಷ್ಟು ಕನ್ನಡಿಗರು ಮುಖ್ಯವಾಗಿ ಇಲ್ಲಿ ಕವಿಗಳು ಕನ್ನಡದ ರಾಷ್ಟ್ರಕವಿಗಳು ಮೂರು ಜನ ಅವರಲ್ಲಿ ಒಬ್ಬರಾದ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದ ಹತ್ತಿರವಿರುವ ಈಸೂರು ಗ್ರಾಮದಲ್ಲಿ ಫೆಬ್ರವರಿ 7, 1926 ಜನಿಸಿದರು ತಂದೆ ಶಾಂತವೀರಪ್ಪ ಅಲ್ಲಿನ ಮಾಧ್ಯಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿದ್ದರು ತಾಯಿ ವೀರಮ್ಮ ಹೊನ್ನಾಳಿ ಕೋಟೆಹಾಳಗಳಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದರು ಪ್ರೌಢಶಾಲಾ ಇಂಟರ್ಮೀಡಿಯೇಟ್ ಶಿಕ್ಷಣವನ್ನು ತುಮಕೂರಿನಲ್ಲಿ ಮುಗಿಸಿದರು ಮೈಸೂರು ವಿಶ್ವವಿದ್ಯಾಲಯದ ಮಹಾರಾಜ ಕಾಲೇಜಿನಲ್ಲಿ ಬಿಎ ಆನರ್ಸ್ 1949 ಪದವಿ ಪಡೆದರು ದಾವಣಗೆರೆಯ DRM ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿದ್ದು ನಂತರ ಎಂಎ 1953 ಪ್ರಥಮ ದರ್ಜೆಯಲ್ಲಿ ತೇರ್ಗಡೆ ಹೊಂದಿ 3 ಸುವರ್ಣ ಪದಕಗಳನ್ನು ಪಡೆದರು ಪ್ರೌಢ ಪ್ರಬಂಧ ಸೌಂದರ್ಯ ಸಮೀಕ್ಷೆ ಎಂಬ ಇವರ ಕೃತಿಗೆ ಮೈಸೂರು ವಿಶ್ವವಿದ್ಯಾಲಯ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿತು ಇವರು ಕುವೆಂಪುರವರ ಶಿಷ್ಯರು ಆದ್ದರಿಂದ ಅವರಿಂದ ಬಹಳ ಪ್ರಭಾವಿತರಾಗಿದ್ದರು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪರವರ ಕೃತಿಗಳು ಮೊದಲನೆಯದಾಗಿ ಕವನ ಸಂಕಲನಗಳು ಸಾಮಗಾನ ಚೆಲುವು ಒಲವು ದೇವಶಿಲ್ಪ ದೀಪದ ಹೆಜ್ಜೆ ಅನಾವರಣ ತೆರೆದ ಹಾದಿ ಗೋಡೆ ತೀರ್ಥವಾಣಿ ಚಕ್ರಗತಿ ಎದೆ ತುಂಬಿ ಹಾಡುವೆನು ಇತ್ಯಾದಿ ವಿಮರ್ಶೆ ಗದ್ಯ ಪರಿಶೀಲನಾ ವಿಮರ್ಶೆಯ ಪೂರ್ವ ಪಶ್ಚಿಮ ಸೌಂದರ್ಯ ಸಮೀಕ್ಷೆ ಇದು ಅವರ PhD ಮಹಾಪ್ರಬಂಧ ಕಾವ್ಯಾರ್ಥ ಚಿಂತನ ಇತ್ಯಾದಿ ಈಗ ಪ್ರವಾಸ ಕಥನ ಮಾಸ್ಕೋದಲ್ಲಿ 22 ಅಮೆರಿಕದಲ್ಲಿ ಕನ್ನಡಿಗ ಗಂಗೆಯ ಶಿಖರಗಳಲ್ಲಿ ಕರ್ಮಯೋಗಿ ಸಿದ್ದರಾಮನ ಚರಿತ್ರೆ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರಿಗೆ ದೊರೆತ ಪ್ರಶಸ್ತಿಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ 1982 ಕರ್ನಾಟಕ ರಾಜ್ಯೋತ್ಸವ ಪುರಸ್ಕಾರ ಹಾಗೂ ಕಾವ್ಯಾರ್ಥ ಚಿಂತನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1984
ದಾವಣಗೆರೆಯಲ್ಲಿ ನಡೆದ 61ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ 1982ರಲ್ಲಿ ಪ್ರೊಫೆಸರ್ ಬೂಸನೂರು ಮಠ ಪ್ರಶಸ್ತಿ ಮತ್ತು ಗೋರೂರು ಪ್ರಶಸ್ತಿ 1997ರಲ್ಲಿ ಪಂಪ ಪ್ರಶಸ್ತಿ 1988ರಲ್ಲಿ ಮಾಸ್ತಿ ಪ್ರಶಸ್ತಿ 2000ರಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ನಾಡೋಜ ಗೌರವ ಡಾಕ್ಟರೇಟ್ 2001ರಲ್ಲಿ ಕುವೆತ್ ವಿಶ್ವ ಕನ್ನಡ ಸಂಸ್ಕೃತಿ ಸಮ್ಮೇಳನದ ಅಧ್ಯಕ್ಷತೆ 2007ರಲ್ಲಿ ನೃಪತುಂಗ ಪ್ರಶಸ್ತಿ 2010ರಲ್ಲಿ ದೊರಕಿದವು. ಡಾಕ್ಟರ್ ಜಿಎಸ್ ಶಿವರುದ್ರಪ್ಪನವರು ಉತ್ಕೃಷ್ಟ ಕವಿಯಾಗಿ, ಪ್ರಬುದ್ಧ ವಿಮರ್ಶಕರಾಗಿ, ಸಂಪಾದಕರಾಗಿ, ಉತ್ತಮ ಅಧ್ಯಾಪಕರಾಗಿ, ದಕ್ಷ ಆಡಳಿತಗಾರರಾಗಿ, ಸಂಘಟಕರಾಗಿ, ಕನ್ನಡದ ಹಿತ ರಕ್ಷಕರಾಗಿ, ಒಬ್ಬ ಸ್ನೇಹಜೀವಿಯಾಗಿ, ಶಿಷ್ಯವತ್ಸಲರಾಗಿ, ಮಾನವತಾವಾದಿಯಾಗಿ ಬಾಳಿದವರು. ಡಾಕ್ಟರ್ ಜಿಎಸ್ ಶಿವರುದ್ರಪ್ಪನವರು ನಮ್ಮ ಹೆಮ್ಮೆಯ ಕನ್ನಡದ ಕವಿ. ಅವರ ಈ ಕಿರುಪರಿಚಯ ಅವರ ಕನ್ನಡ ಪ್ರೇಮದ ಬಗ್ಗೆ ಅವರದೇ ಆದ 4 ಸಾಲುಗಳಿಂದ ಹೇಳಿ ಮುಗಿಸುವೆ. ಹಾಡು 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 ಹಳೆಯದಾದರೇನು ಭಾವನವ ನೀವೀಗ ಎದೆಯ ಭಾವ ಹೊಮ್ಮೋದಕ್ಕೆ ಭಾಷೆ ಒಂದು ಸಾಧನ ಹಾಡು ಹಾಡು ಹಳೆಯದಾದರೇನು ಭಾವನವ ನವೀನ ಎದೆಯ ಭಾವ ಹೊಮ್ಮೋದಕ್ಕೆ ಭಾಷೆ ಒಂದು ಸಾಧನ ಭಾಷೆ ಒಂದು ಸಾಧನ. ಧನ್ಯವಾದಗಳು. ಗಂಗೆಯಲ್ಲಿ ದೀಪಮಾಲೆ ಎಂಬ ಪ್ರಸಿದ್ಧ ಕೃತಿಯನ್ನು ರಚಿಸಿದ ಜಿ ಎಸ್ ಶಿವರುದ್ರಪ್ಪ ಅವರ ಜೀವನ ಹಾಗೂ ಸಾಹಿತ್ಯ ರಚನೆ ಬಗ್ಗೆ ತಿಳಿಸಿದ ಶ್ರೀಮತಿ ಜಗದೇವಿ ಅವರಿಗೆ ಧನ್ಯವಾದಗಳು. ಈಗ ಇಂದಿನ ವಿಶೇಷ ಅತಿಥಿಗಳಾದ ಡಾಕ್ಟರ್ ಚಂದ್ರಕಾಂತ್ ಪಾಟೀಲ್ ಸರ್ ಅವರು ಹಿತನುಡಿಗಳನ್ನು ಹೇಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಶರಣರು ನಡೆದ ನಾಡಿನಲ್ಲಿ ಅವರ ಆಶ್ರಯದಲ್ಲಿ ಅವರು ಕುಳಿತ ಸ್ಥಾನದಲ್ಲಿ ಕೂಡುವ ಸೌಭಾಗ್ಯ ನಮಗೆಲ್ಲರಿಗೆ ದೊರೆತಿದ್ದು ವಿಶೇಷ. ಇಂದು ರಾಜ್ಯೋತ್ಸವದ ಉತ್ಸವದಲ್ಲಿ ಎಲ್ಲರೂ ನಾವು ಸೇರಿಕೊಂಡಿವಿ. ವಿಶೇಷವಾಗಿ ಸಂಸ್ಥೆಯಲ್ಲಿ ತನ್ನ ಜೀವನವನ್ನು ಮಕ್ಕಳ ಭವಿಷ್ಯಕ್ಕಾಗಿ ಸಮರ್ಪಿಸಿಕೊಳ್ತಾ ಸುಖವನ್ನು ಅನುಭವಿಸತಕ್ಕಂಥ ಎಲ್ಲ ಹಿರಿಯ ಪ್ರಾಧ್ಯಾಪಕರಲ್ಲಿ ಶಾರದಾ ಮೇಡಮ್ ಅವರು, ನಂದಾ ಮೇಡಮ್ ಅವರು, ಜೊತೆಗೆ ಅವರ ಎಲ್ಲ ಆಪ್ತ ಗೆಳತಿಯರು ಹಾಗೂ ನಮ್ಮ ಗೆಳೆಯರು, ಒಂದು ವೇಳೆ ದೊಡ್ಡಪ್ಪ ಅಪ್ಪಾಜಿಯವರು ಕನ್ನಡದ ಬಗ್ಗೆ ಅರಿವು ಮೂಡಿಸದೇ ಇದ್ದರೆ, ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಕಟ್ಟದೇ ಇದ್ದರೆ, ಹೆಣ್ಣು ಮಕ್ಕಳಿಗಾಗಿ ಆಲೋಚನೆ ಮಾಡದೇ ಇದ್ದರೆ, ಗುಣಮಟ್ಟದ ಶಿಕ್ಷಣ ಕೊಡಲು ಮನನ ಮಾಡದೆ ಹೋದರೆ ನಾವೆಂದು ಬದುಕುತ್ತಿದ್ದೇವೆ ಅಂಬತಕ್ಕಂಥ ಪ್ರಶ್ನೆ ಇದೆ. ಅದ್ಭುತ ಕನಸವನ್ನು ಕಂಡು ತನ್ನ ಜೀವನವನ್ನು ಸಾಹಿತ್ಯದ ರೂಪದಲ್ಲಿ ಬರೆದಿಟ್ಟು ಜನಾಂಗಕ್ಕೆ ಎಚ್ಚರಿಸಿದ 8 ಜ್ಞಾನಪೀಠ ಪ್ರಶಸ್ತಿಗೆ ಋಣಿಯಾಗಿರ್ತಕ್ಕಂಥ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕವಿಗಳ ನುಡಿಗಳಿಗೆ ನಮನ. ಶಾಲೆ ಬಹಳ ಮುಖ್ಯ. ಸಂಸ್ಥೆ ಹುಟ್ಟದೇ ಹೋದರೆ ಶಾಲೆ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಈ ಸಭೆ ಸಮಾರಂಭಗಳ ಉದ್ದೇಶವೇನು, ಏನು ಪ್ರಯೋಜನ ಈ ಸಾಹಿತ್ಯ ಲೋಕಕ್ಕೆ ಕರೆದುಕೊಂಡು ಹೋಗುವುದು, ಒಂದು ಪ್ರಶ್ನೆ ಯಾವಾಗಲೂ ಕಾಡ್ತಾ ಇರುತ್ತೆ. ಮನುಷ್ಯನ ಜೀವನ ಯಾವ ಕಡೆ ಹೋಗ್ತಾ ಇದೆ,
ಏನನ್ನು ಅನುಭವಿಸಬೇಕಂತಕ್ಕಂಥ ಉದ್ದೇಶವನ್ನಿಟ್ಟುಕೊಂಡು, ಅಪೇಕ್ಷವನ್ನಿಟ್ಟುಕೊಂಡು, ಆಸೆವನ್ನಿಟ್ಟುಕೊಂಡು ಹತಾಶನಾಗಿ ಬದುಕತಕ್ಕಂಥ ಮನುಷ್ಯನ ಜೀವನಕ್ಕೆ ಏನು ಕೊರತೆ ಇದೆ? ಯಾಕೆ ಚಿಂತೆ? ಯಾಕೆ ದ್ವೇಷ? ಯಾಕೆ ಮನಸ್ಸಿನಲ್ಲಿ ಅತೃಪ್ತಿ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುವುದು ಈ ಕನ್ನಡ ಮಹಾಕವಿಗಳ ಲೇಖನದಲ್ಲಿ. ಒಂದು ಕಡೆ ನಾವು ಹೇಳ್ತೀವಿ, ಮಾನವ ಮಂಗಳದ ಮೇಲೆ ಹೋದ, ಆದರೆ ಭೂಮಿ ಮೇಲೆ ಬದುಕಲಿಕ್ಕೆ ಕಲೀಲಿಲ್ಲ. ಮಾನವ ಮಂಗಳದ ಮೇಲೆ ಕಾಲಿಡಲು ಪ್ರಯತ್ನಪಟ್ಟ, ಆದರೆ ಇಲ್ಲಿ ನಡೀತಕ್ಕಂಥವರ ಕಾಲಿಗೆ ಕಾಲನ್ನು ಹಚ್ಚಿ ಕೈಯನ್ನು ಹಿಡಿದು ನಡೆದುಕೊಂಡು ಹೋಗ್ತಕ್ಕಂಥ ಅಭ್ಯಾಸವನ್ನು ಮಾಡಲಿಲ್ಲ. ಹೀಗಾಗಿ ಯಾವಾಗಲೂ ಸಂಸ್ಥೆಯವನ್ನು ಬೆಳೆಸಿರ್ತಕ್ಕಂಥ ದೊಡ್ಡಪ್ಪ ಅಪ್ಪಾಜಿಯವರ ಒಂದು ಕನಸು, ಸಂಸ್ಥೆ ಅಧ್ಯಕ್ಷರಾಗಿರ್ತಕ್ಕಂಥ ಅಪ್ಪಾಜಿಯವರ ವೈಜ್ಞಾನಿಕ ದೃಷ್ಟಿಕೋನ, ಹಾಗೂ ಈ ಎಸ್ ವಿ ಆರ್ ಗಾಗಿ ದುಡಿದ ಬೆಂದು 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 ಬೇಂದ್ರೆ ಆದ ಅಂತ ಹೇಳ್ತಾರೆ ಒಂದು ಕಡೆ ಬೇಂದ್ರೆಯವರು ಕುರಿತು. ಹಾಗೆ ದುಡಿದು 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 ಕೊನೆಗೆ ತನ್ನ ಜೀವನವನ್ನೇ ಅರ್ಪಿಸಿಕೊಂಡಿರ್ತಕ್ಕಂಥ ಸರ್ ಎನ್ ಎಸ್ ದೇವರಕಲ್ ಸರ್ ಅವರ ಕನಸು. ಇವರ ಕನಸುಗಳನ್ನು ನನಸಾಗಿ ಮಾಡಬೇಕಾಗ್ತಕ್ಕಂಥ ಮತ್ತೊಂದು ಕನಸು ಹುಟ್ಟಿ ಬಂದಿದೆ. ಅದು ದೊಡ್ಡಪ್ಪ ಅಪ್ಪ ಅವರ ರೂಪದಲ್ಲಿ ಚಿರಂಜೀವಿ ದೊಡ್ಡಪ್ಪ ಅಪ್ಪ. ಇತ್ತೀಚೆಗಾಗಿ ಅವರ ಭಾವಚಿತ್ರ ನೋಡ್ತಾ ಇದ್ದೀನಿ, ಕೈಯಲ್ಲಿ ಪ್ರಸಾದವಿದೆ, ಕಣ್ಣಲ್ಲಿ ಒಂದು ದೊಡ್ಡ ದೂರದೃಷ್ಟಿ ಇದೆ. ಯಾವ ಲೋಕಕ್ಕೆ ಈ ಸಮಾಜವನ್ನು ಕರೆದುಕೊಂಡು ಹೋಗಬೇಕು ಅಂತಕ್ಕಂಥ ಚಿಂತನೆ ಅವರ ದೃಷ್ಟಿಯಲ್ಲಿ ಕಾಣ್ತಾ ಇದೆ. ಹೀಗಾಗಿ ನಾವು ಇವತ್ತು ಈ ಸಭೆಯಲ್ಲಿ ಮಾತಾಡಬೇಕಾದ್ರೆ ಬಹಳ ಸಣ್ಣವರು. ಅವರು ಆಡಿದ ಮಾತುಗಳಿಗೆ ನಾವು ಮೆಲುಕು ಹಾಕಬೇಕಾದರೆ ನಮ್ಮಲ್ಲಿ ಒಂದಿಷ್ಟು ಮೌಲ್ಯಗಳಿರಬೇಕು. ಜೀವನದ ಮೌಲ್ಯಗಳನ್ನು ಬಿಟ್ಟು ವಿಜ್ಞಾನದ ಬೆನ್ನತ್ತಿ ರೋಬೋಟ್ ಆಗಿ ಬದುಕತಕ್ಕಂಥ ಮನುಷ್ಯಗೆ ಅತೃಪ್ತಿಯ ಜೀವನ ಇವತ್ತು ಸಿಗ್ತಾ ಇದೆ. ವಿ ಆರ್ ರೋಬೋಟ್ಸ್ ಅಂತ ಹೇಳ್ತೀವಿ, ಭಾವನೆಗಳಿಲ್ಲ. ಅದಕ್ಕೆ ಪ್ರಾರಂಭದಿಂದ ಹೇಳಬೇಕು, ನಾಗರಾಜ್ ಸರ್ ಹಾಗೂ ಕರ್ನಾಟಕ ಏಕೀಕರಣ ಕುರಿತು ಮಾತಾಡಿದರು, ಅದು ಇತಿಹಾಸ ನಿಮಗೆ ಗೊತ್ತಿದೆ. ಪರಿವರ್ತನೆ ಆಗಬೇಕಾದರೆ ಶಿಕ್ಷಣ ಬಹಳ ಮುಖ್ಯ, ಏಕೀಕರಣವಾಗಬೇಕಾದರೆ ಒಗ್ಗಟ್ಟು ಬಹಳ ಮುಖ್ಯ, ಹೋರಾಟ ಬಹಳ ಮುಖ್ಯ. ಅದು ಹೋರಾಟ ಎಂಥದಿರಬೇಕು? ಒಗ್ಗಟ್ಟಿನಲ್ಲಿ ಬಲವಿದೆ, ಒಗ್ಗಟ್ಟಿನಲ್ಲಿ ಬಲವಿದೆ. ಬೇಂದ್ರೆಯವರು ಒಂದು ಕಡೆ ಹೇಳ್ತಾರೆ, ಜ್ಞಾನಪೀಠ ಪ್ರಶಸ್ತಿ ಪಡೆಯುತ್ತಿರಬೇಕಾದ್ರೆ ನೀವು 10 ಬೆರಳುಗಳನ್ನು ಜೋಡಿಸಿ ನಮಸ್ಕರಿಸ್ತಾರೆ ದೆಹಲಿಯಲ್ಲಿ. ಯಾಕೆ ಅಂದಾಗ ನಾನು 10ನೇವನು, ಜ್ಞಾನಪೀಠ ಪ್ರಶಸ್ತಿ ಪಡೆಯತಕ್ಕಂಥ ಇಡೀ ದೇಶದಲ್ಲಿ ನಾನು 10ನೇವನು. ಮಾತಿನಲ್ಲಿ ಗರುಡಿಗ. ಕುವೆಂಪು ಒಂದು ಕಡೆ ಹೇಳ್ತಾರೆ, ವಿದ್ಯಾರ್ಥಿಯನ್ನ ಒಬ್ಬ ಸಣ್ಣ ಮಗುವಿನ ಮಾನವನನ್ನಾಗಿ ಅಷ್ಟಲ್ಲ ಮಹಾಮಾನವನನ್ನಾಗಿ ನಿರ್ಮಿಸಬೇಕು. ಎಲ್ಲ ಕವಿಗಳು ದೇಶದ ಪ್ರತಿಯೊಂದು ಭಾಷೆಯ ಕವಿಗಳ ಉದ್ದೇಶವೇನು? ಸಾಹಿತ್ಯವನ್ನು ಬರೀತಕ್ಕಂಥ ಉದ್ದೇಶವೇನು? ಸಾಹಿತ್ಯ ಸಾ ಅಂದರೆ ಎಲ್ಲರದು, ಹಿತ ಅಂದರೆ ಒಳಿತನ್ನು ಬಯಸುವುದು. ಇವತ್ತು ವಿಶೇಷವಾಗಿ ನಾವು ಧನ್ಯವಾದಗಳನ್ನು ಹೇಳಬೇಕು. ಇಲ್ಲಿ ಹೆಚ್ಚಾಗಿ ಸೇರಿರ್ತಕ್ಕಂಥವರು ಕನ್ನಡ, ಇಂಗ್ಲಿಷ, ಹಿಂದಿ ಜೊತೆಗೆ ಉಳಿದ ಎಲ್ಲ ಪ್ರಾಧ್ಯಾಪಕರಿದ್ದಾರೆ. ಇವತ್ತು ಕೂಡ ಜಗತ್ತಿಗೆ ಏನು ಬೇಕಾಗಿದೆ ಅಂದರೆ ವಿಜ್ಞಾನದ ಜೊತೆಗೆ ಮಾನವೀಯ ದೃಷ್ಟಿಕೋನ ಬೇಕಾಗಿದೆ. ಹೀಗಾಗಿ ಏಕೀಕರಣ ಕೇವಲ ಹೇಳೋದರಲ್ಲಿ ಆಗೋದಿಲ್ಲ. ಒಂದು ಬೆರಳು ಬಹಳ ದೊಡ್ಡದಿದು, ಏನು ಮಾಡಲಿಕ್ಕಾಗಲ್ಲ. ಇದನ್ನು ಜೋಡಿಸಿದ್ರೆ ಏನಾದರೂ ನಾವು ಎತ್ತಬಹುದು. ಇದು ಹಿಡ್ಕೊಂಡು ಇದು ಒಗ್ಗಟ್ಟಿನ ಪ್ರತಿಫಲ. ಇವು 5 ಬೆರಳುಗಳು ಕೂಡಿದಾಗ ಒಗ್ಗಟ್ಟು ಇದು ಒಂದೇ ತೋರಿಸ್ಕೊಡ್ತೇವೆ. ಬಲ ಎಲ್ಲಿದೆ? ಯುನಿಟಿ ಆ್ಯಂಡ್ ಡೈವರ್ಸಿಟಿ ಅಂತ ಹೇಳ್ತೀವಿ ನಾವು, ಎಲ್ಲಿ ಇದೆ? ಆ ಯುನಿಟಿಯನ್ನು ಕಡಿತಕ್ಕಂಥ ದುಷ್ಟ ಶಕ್ತಿಗಳು ರಾಷ್ಟ್ರದಲ್ಲಿ ಕೆಲಸ ಮಾಡ್ತಾ ಇದೆ ಇವತ್ತು ಕೂಡ. ಅಂಥ ದುಷ್ಟ ಶಕ್ತಿಗಳನ್ನು ಶಿಸ್ತ ಶಕ್ತಿಗಳನ್ನಾಗಿ ಪರಿವರ್ತಿಸಬೇಕಾಗಿದ್ರೆ ಸಾಹಿತ್ಯ ಬೇಕು. ಅದು ಭಾಷೆ ಕನ್ನಡ ಇರಲಿ, ಹಿಂದಿ ಇರಲಿ, ಇಂಗ್ಲಿಷ್ ಇರಲಿ, ಭಾಷೆಗಳ ನೂರಾದರೂ ಭಾವ ಒಂದೇ, ವೇಷಗಳ ನೂರಾದರೂ ದೇಶ ಒಂದೇ. ಇವತ್ತಿನ ಪ್ರಸ್ತುತ ಸಮಾಜದಲ್ಲಿ ನಾವು ಏನನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತು ಮತ್ತೊಂದು ಕಡೆ ಹೇಳಿದರು, ಹಚ್ಚೇವು ಕನ್ನಡದ ದೀಪ. ಶ್ರೀಮತಿ ಜಗದೇವಿ ಶಿರ್ವಾಳ್ ಮತ್ತು ಓಂಕಾರ ಅವರು ತನ್ನ ಮಧುರ ಕಂಠದಿಂದ ಏನನ್ನು ಹಚ್ಚಬೇಕಾಗಿದೆ, ಏನನ್ನು ಬೆಳಿಬೇಕಾಗಿದೆ, ಜ್ಯೋತಿ ಜ್ಯೋತಿಯನ್ನು ಬೆಳಗಿಸಬೇಕಾಗಿದೆ, ಕನ್ನಡದ ಜ್ಯೋತಿ. ಜನ್ಮ ಕೊಟ್ಟ ಮಕ್ಕಳಿಗೆ ಮನೆಯಲ್ಲಿ ತಾಯಿ ಮಾತೃಭಾಷೆಯ ಮುಖಾಂತರ ಸಂಸ್ಕಾರಗಳನ್ನು ಕೊಟ್ಟಿದ್ದರೆ ಮುಂದೆ ಬರ್ತಕ್ಕಂಥ ಯುವ ಪೀಳಿಗೆ ರಾಷ್ಟ್ರಕ್ಕೆ ಜ್ಯೋತಿಯಾಗಬಹುದು, ಪ್ರಕಾಶವಾಗಬಹುದು. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಯಾಕೆ ಹೇಳಿದ್ರು? ಸತ್ಯ ಮತ್ತು ಅಸತ್ಯದ ನಡುವೆ ಹೋರಾಟ ಇದೆ, ಧರ್ಮ ಮತ್ತು ಅಧರ್ಮದ ಮಧ್ಯ ಸಂಘರ್ಷ ಇದೆ.
ದುಃಖ ಮತ್ತು ಸುಖದ ನಡುವೆ ಬಡದಾಡ್ತಾ ಇದ್ದೀವಿ. ಬೇಂದ್ರೆಯವರಿಗೆ ನೋಡ್ತಿರಲ್ಲ ಎಂಥ ಬಡವ, ಮನೆ ನಡೆಸಬೇಕಾದ್ರೂ ಬೇಂದ್ರೆಯವರಿಗೆ ಕಷ್ಟ ಆಗಿತ್ತು. ಪ್ರಾರಂಭದಲ್ಲಿ ಶಿಕ್ಷಕರಾದರು, ಗುಡಿಸಿನಲ್ಲಿ ಜೀವನ ಸಾಗಿಸಿದರು, ಆದರೆ ನೋವು ನಲಿವು ಎಲ್ಲವೂ ಹೇಳ್ಕೊಳ್ಳಿಲ್ಲ. ಅಕ್ಕಪಕ್ಕದ ಸಾಧನಕೆರೆಯಲ್ಲಿರ್ತಕ್ಕಂಥ ಬಡವರ ಭಿಕ್ಷುಕರ ಪ್ರತಿಯೊಬ್ಬರ ಆತ್ಮದಲ್ಲಿರ್ತಕ್ಕಂಥ ನೋವನ್ನು ಅರಿತುಕೊಂಡರು. ಒಂದಿಲ್ಲ ಎರಡಿಲ್ಲ 9 ಮಕ್ಕಳಾದವು. 6 ಆರಿ ಹೋದು, 3 ಏರಿ ಹೋದು. 6 ಹಾರಿ ಹೋದು, 3 ಏರಿ ಹೋದು. ಯಾಕೆ? ಜೀವನ ಎಷ್ಟು ಸಂಘರ್ಷಮಯವಾಗಿದೆ ಅಂತಕ್ಕಂಥದ್ದು ನಾವು ಬದುಕನ್ನು ಕಲಿಬೇಕಾಗಿದೆ ಬೇಂದ್ರೆಯವರಿಂದ. ಒಂದು ವೇಳೆ ಬೇಂದ್ರೆಯವರು ತನ್ನ ಸಾಹಿತ್ಯದಲ್ಲಿ ಜೀವನದ ಸುಖ ದುಃಖಗಳನ್ನು ಹೇಳದೆ ಹೋದರೆ ಈಗೊತ್ತು ನಾವು ಇಲ್ಲಿ ಇರ್ತಿದ್ದಿಲ್ಲ. ಹೀಗಾಗಿ ಪ್ರಿಯರೇ, ಅಧ್ಯಾಪಕರೇ, ನಾವು ಹೊಸ ಸಮಾಜವನ್ನು ಕಟ್ತಕ್ಕಂಥವ್ರು, ಮಕ್ಕಳನ್ನು ಮನಸ್ಸನ್ನು ಅರಳಿಸ್ತಕ್ಕಂಥವ್ರು, ಕೆರಳಿಸ್ತಕ್ಕಂಥವ್ರಲ್ಲ, ಮಕ್ಕಳ ಮನಸ್ಸನ್ನು ಅರಳಿಸ್ತಕ್ಕಂಥವ್ರು ಶಿಕ್ಷಕರು, ಗುರುವನಂದ. ಅದಕ್ಕೆ ಗುರುಗಳಾಗಿ ಬೇಂದ್ರೆಯವರು ಕೆಲಸ ಮಾಡಿದ್ದರು. ಇತ್ತಿತ್ತಲಾಗಿ ನೋಡ್ತಾ ಇದ್ದೀವಿ ಆಧುನಿಕ ಯುಗದಲ್ಲಿ ಈ ಕೊರೋನಾ ಸಂದರ್ಭದಲ್ಲಿ ಹುದ್ದೆಗಳನ್ನು ಕಳೆದುಕೊಂಡು ಒಂದಿಷ್ಟು ಸಂಬಳ ಸಿಗಲಾರದೆ ಹೋದಾಗ ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತಕ್ಕಂಥ ಎಷ್ಟೋ ಜನ ನಾವು ನೋಡ್ತಾ ಇದ್ದೀವಿ. ಯಾಕೆ? ಅವರನ್ನು ಬದುಕಲಿಕ್ಕೆ ಕಲಿಸಲಿದೆ. ನಾವು ಚಿಂತೆಯಲ್ಲಿ ಯಾವ ರೀತಿ ನಾವು ಬದುಕ್ತಾ ಇದ್ದೀವಿ, ನಾಳಿನ ಬಗ್ಗೆ ಯಾಕೆ ಚಿಂತೆ, ಏನದು? ನಾನು ಹೇಳುವ ಉದ್ದೇಶವೇನು? ಜೀವನದ ಮೌಲ್ಯಗಳನ್ನು ಮಕ್ಕಳಿಗೆ ಪಾಠದ ಮುಖಾಂತರ, ಕಥೆಗಳ ಮುಖಾಂತರ ಜೋಡಿಸಿದರೆ ನಾಳಿನ ಯುವ ಪೀಳಿಗೆಗೆ ನಾವು ಬದುಕಲು ಕಲಿಸಿದಂತೆ ಸಾಧ್ಯವಾಗುತ್ತದೆ ಅಷ್ಟೇ. ಯಾವ ಪದವಿ ಇರಲಿ, ಯಾವ ಹುದ್ದೆ ಇರಲಿ, ಯಾವ ಸಂಬಳ ಇರಲಿ, ಅತೃಪ್ತಿಯ ಜೀವನ ಬದುಕ್ತಕ್ಕಂಥ ಜನ ನಾವು ಯಾಕೆ ನೋಡ್ತಾ ಇದ್ದೀವಿ ಗೊತ್ತಾ? ಅಂದರೆ ಒಂದು ಕಡೆ ಹೇಳ್ತಾರೆ ಮಹಾಭಾರತದಲ್ಲಿ, ಈರ್ಷಾ ಈರ್ಷಾಕೋ ಜನ್ಮ ದೇತಿ ಹೇ, ದುಃಖ ದುಃಖಕ್ಕೋ ಜನ್ಮ ದೇತಾ ಹೇ, ಕ್ಯೂ ದೇತಾ ಹೇ, ಕಿಸಿ ಕಿ ಪ್ರಗತಿಕ್ಕೂ ದೇಖರ್ ಜಲ್ನ ಈರ್ಷ್ಯಾ. ಅಂದರೆ ನೀವು ಹೊಟ್ಟೆ ಕಿಚ್ಚು ಹಚ್ಚೇವು ಕನ್ನಡದ ದೀಪದಲ್ಲಿ ಇವತ್ತು ನಾವು ಹೇಳಬೇಕಾಗಿದೆ. ಏನಂದರೂ ಈ ಮಾತು ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಸದ್ಭಾವನೆ ಸದ್ಗುಣ ನಮ್ಮನ್ನು ಬದುಕಲಿಕ್ಕೆ ಕಲಿಸುತ್ತದೆ ಅಷ್ಟೇ, ಮತ್ತೇನಲ್ಲ. ಕನ್ನಡ ಹೇಳ್ತಾರಲ್ಲ, ಜಗವೆಲ್ಲ ನಗುತ್ತಿರಲಿ ಜಗದ ಅಳವು ನನಗೆ ಬರಲಿ. ಸ್ವಲ್ಪ ಚೇಂಜ್ ಮಾಡ್ಬೋದಾ? ಜಗವೆಲ್ಲ ಅಳುತ್ತಿರಲಿ ಜಗದ ನಗು ನನಗೆ ಬರಲಿ, ಸಾಧ್ಯವ? ಇಲ್ಲ. ಅಂದರೆ ಜಗತ್ತಾಗಿ ಬದುಕ್ತಕ್ಕಂಥ ಶರಣರ ಸಂಸ್ಥೆಯಲ್ಲಿ ನಾವು, ರಾಷ್ಟ್ರವನ್ನು ಕಟ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥವ್ರು ನಾವು. ಸಭೆ ಸಮಾರಂಭಗಳು ಕೇವಲ ಒಂದು ದಿವಸದ ಮಾತ್ರ ಅಲ್ಲ, ಯಾವಾಗಲೂ ಪ್ರಿನ್ಸಿಪಲ್ ಸರ್ ಹೇಳ್ತಾರೆ ಮಕ್ಕಳಿಗೆ ಪರಿಣಾಮ ಆಗುತ್ತವೆ. ಒಂದು ದಿವಸ ಪೇಪರಲ್ಲಿ ಬಂದ ವಿಷಯಗಳು ಬೇರೆ, ಒಂದು ದಿವಸ ರೇಡಿಯೋದಲ್ಲಿ ಬರ್ತಕ್ಕಂಥ ವಿಷಯ ಬೇರೆ, ಆದರೆ ಸಾಹಿತ್ಯ ರಚನೆ ಮಾಡಿ ಇಟ್ಟು ಹೋಗಿರ್ತಕ್ಕಂಥ ಹೇಳ್ತಾರಲ್ಲ ಮೇಡಮ್ ಅವರು, ಸಾಹಿತ್ಯ ಉಳಿದಿದೆ, ಸಾಹಿತ್ಯ ಬರೆದವರು ಹೋಗಿದ್ದಾರೆ. ಅಂದರೆ ಸಾಹಿತ್ಯ ಪರರ ಹಿತವನ್ನು ಬಯಸುವುದೇ ಸಾಹಿತ್ಯ, ಸಾಪ್ಲ ಸಹಿತ ಅಂತ. ಎಂಥ ಸಾಹಿತ್ಯ ಅದು? ಈ ಸಾಹಿತ್ಯ ಅದು. ಅದಕ್ಕೆ ಡಿ ಎಸ್ ಕರ್ಕಿಯವರು ಬರೆದಿದ್ದು ಹಚ್ಚೆವು ಕನ್ನಡದ ದೀಪ, ಚನ್ನವೀರ ಕಣವಿ ಬರೆದಿದ್ದು ವಿಶ್ವ ವಿನೂತನ ವಿದ್ಯಾಚೇತನ, ಕುವೆಂಪು ಬರೆದು ಭಾರತ ಮಾತೆಯ ತನುಜಾತೆ, ಬೇಂದ್ರೆಯವರು ಬರೆದಿದ್ದು ಒಂದೇ ಒಂದೇ ಕರ್ನಾಟಕ ಒಂದೇ, ಒಂದೇ ಒಂದೇ ಕರ್ನಾಟಕ ಒಂದೇ, ಒಂದೇ ಒಂದೇ ಭಾರತ ಒಂದೇ. ನಾವು ಇವತ್ತು ಭಾರತವನ್ನು ಬಲಿಷ್ಠವಾಗಿ ಮಾಡಬೇಕಾಗಿದೆ, ಒಂದು ಕೇವಲ ಕರ್ನಾಟಕ ಅಷ್ಟೇ ಅಲ್ಲ. ಅದಕ್ಕೆ ನಡುವೆ ಒಡೆದು ಆಳುವ ನೀತಿ ಬಗ್ಗೆ ಕೂಡ ಹೇಳಿದ್ರು. ಒಡೆದು ಆಳುವ ನೀತಿಯನ್ನು ಬಿಡಿಸಿ ಕೂಡಿ ಬಾಳುವ ನೀತಿಯನ್ನು ಕಲಿಸ್ತಕ್ಕಂಥ ಹಿರಿಯರ ಸಾಹಿತ್ಯದ ಅವಲೋಕನ ಮಾಡಬೇಕು, ಚಿಂತನೆ ಮಾಡಬೇಕು, ಆವಾಗ ಮಾತ್ರ ಸಾಧ್ಯ. ಒಂದು ಕತೆ ಬಹಳ ಚೆನ್ನಾಗಿ ಬರುತ್ತೆ, ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಕೇಳ್ಕೊಳ್ಳಿ. ಬೇಂದ್ರೆಯವರು ಬರೆದಿದ್ದ ಕತೆ ಮಗುವಿನ ಕರೆ ಅಂತ. ಪಾಪ ಸಂಸಾರದಲ್ಲಿ ಬಂದು ಸೊಸೆ ಮನೆಯಲ್ಲಿ ಸೇರಿದಾಗ ಒಂದಿಷ್ಟು ತಿಂಗಳಲ್ಲಿ ಅವಳು ಗರ್ಭಿಣಿಯಾದ ಮೇಲೆ, ಅವಳ ಮಗು ಹುಟ್ಟಿ ಜಗಕ್ಕೆ ಬಂದ ಮೇಲೆ ಜನ ಎಲ್ಲ ಮಾತಾಡ್ತಾರೆ, ಈ ಮಗು ಗಂಡನ ಹಾಗೆ ಇಲ್ಲ, ಈ ಮಗು ಅತ್ತೆ ಹಾಗೆ ಇಲ್ಲ, ಸೊಸೆ ಹಾಗೆ ಇಲ್ಲ, ಮೈದಿನ ಹಾಗೆ ಇಲ್ಲ, ಕುಟುಂಬಕ್ಕೆ ಸಂಬಂಧಪಟ್ಟ ಯಾವ ವ್ಯಕ್ತಿ ಹಾಗೇನೂ ಇಲ್ಲ, ಇದ್ಯಾಕೆ ಹೀಗೆ ಅಂತಕ್ಕಂಥ ಪ್ರಶ್ನೆ ಹುಟ್ಟಿಸಿ ಬೇಂದ್ರೆಯವರು. ಇವೆಲ್ಲ ಸಮಾಜದಲ್ಲಿ ಆಡ್ತಕ್ಕಂಥ ಮಾತುಗಳನ್ನು ಕೇಳಿಕೊಂಡು ಪಾಪ ಗಂಡ ಅನಾರೋಗ್ಯದ ಕಾರಣ ಅಥವಾ ರೋಗದ ಕಾರಣ, ಎರಡು ರೋಗ ಅನಾರೋಗ್ಯ, ಮಾನಸಿಕವಾಗಿ ಅವನು ಕೂತು ಬಿಟ್ಟಿದ ಮನೆಯಲ್ಲಿ ಅವನಿಗೇನು ಅರ್ಥ ಆಗಲ್ಲ, ಆದರೂ ಸೊಸೆ ಮಾತ್ರ ಎಲ್ಲ ತಪ್ಪನ್ನು ತಿಳ್ಕೊಂಡು ಅಥವಾ ಕೇಳಿಕೊಂಡು ಕಿವಿಯಿಂದ
ಸಾವಿನ ದಾರಿ ಹಿಡಿತಾಳೆ. ಹಡೆದ ಕೂಸು ಮನೆಯಲ್ಲಿ ಅಳ್ತಾ ಇರುತ್ತೆ, ತಾಯಿ ಬಾವಿಯಲ್ಲಿ ಹೋಗಿ ಜಿಗಿದು ಸಾಯ್ಬೇಕಂತಿರ್ತಾಳೆ. ಆವಾಗ ಎಲ್ಲ ಅತ್ತೆ ಮಾವ ಸೊಸೆ ಬೀಗಂದರು ಎಲ್ಲ ಪೂಜಾರಿ ಊರದ ಗುಡಿ ಸುತ್ತ ಇರ್ತಕ್ಕಂಥ ಜನ ಕೂಡ ಮಾತಾಡ್ತಾರೆ, ಈ ಮಗು ಯಾರ್ದು ಅವಳಂಥದ್ದಲ್ಲ. ಇದೆಲ್ಲ ಕೇಳ್ಕೊಂಡು ಹೋಗಿ ಸಾಯ್ಲಿಕ್ಕೆ ಇನ್ನೂ ಒಂದೇ ಕ್ಷಣ ಹಾರಬೇಕನ್ನೋದರಲ್ಲಿ ಅಕ್ಕಿಗೆ ಆ ಮಗುವಿನ ಅಳು ಕೇಳಿಸುತ್ತೆ. ನಾನು ಯಾರಿಗಾಗಿ ಬದುಕಬೇಕು? ನನ್ನ ಬಗ್ಗೆ ಮಾತಾಡೋರು ಹೋಗಲಿ ಬಿಡಿ, ನನಗೆ ಗೊತ್ತಿದೆ ಈ ಮಗು ಯಾರದ್ದು ಅಂತ. ನನಗೆ ಗೊತ್ತಿದೆ ಸಮಾಜ ಏನು ಬೇಕಾದ್ರೂ ಮಾತಾಡೋದು, ಸಮಾಜದ ಮುಖ ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ, ಅದು ಸಾಧ್ಯ ಇಲ್ಲ. ಆ ಗಡಿಗೆ ಬಹಳ ವಿಚಿತ್ರ ಗಡಿಗೆ ಅದು. ಮಹಾರಾಷ್ಟ್ರದಲ್ಲಿ ಸಂತ ಗಾಡಿಗೆ ಬಾಬಾ ಮಹಾರಾಜ ಅಂತ ಆಗೋದ್ರು, ಅವರು ಜೀವನ ಹೆಂಗೆ ತಿಳಿಸ್ತಿದ್ರಂದ್ರೆ ಬಹಳ ವಿಚಿತ್ರ. ಇದು ಮೊದಲು ಹೇಳ್ತೀನಿ ನಾನು, ಅಂದ್ರೆ ಆ ಮಗುವಿನ ಅಳತಕ್ಕಂಥ ಧ್ವನಿ ಕೇಳ್ಕೊಂಡು ಪಾಪ ಸೊಸೆ ಮನೆಗೆ ಬಂದು ಬದುಕಿದ್ರು. ಅಂದರೆ ಮಗುವಿನ ಕರೆ, ನಾನು ನನ್ನ ಮಗುವಿಗಾಗಿ ಬದುಕಬೇಕೇ ವಿನ ಸಮಾಜ ಏನೋ ಹೇಳ್ತದಂತ ನಾವು ಆತ್ಮಹತ್ಯದ ದಾರಿ ಹಿಡಿಬಾರ್ದು. ಈಗೊತ್ತು ಓದು ಬರ ಬಲ್ಲವರು, ಉನ್ನತ ಶಿಕ್ಷಣ ಪಡೆದು ಪದವಿಗಳನ್ನು ಸ್ವೀಕರಿಸಿರ್ತಕ್ಕಂಥ ಎಷ್ಟೋ ಅನಾಹುತಗಳನ್ನು ನಾವು ನೋಡ್ತಾ ಇದ್ದೀವಿ. ತಂದೆಯ ಕೊಲೆ, ತಾಯಿಯ ಕೊಲೆ, ಅಣ್ಣನ ಕೊಲೆ, ತಮ್ಮನ ಕೊಲೆ, ಗೆಳೆಯನ ಕೊಲೆ, ಪ್ರತಿಯೊಬ್ಬರು ಕೊಲೆ, ಸುಲಿಗೆ, ಮೋಸ, ವಂಚನೆ, ಅಪರಾಧದ ವಾತಾವರಣದಲ್ಲಿ ಬದುಕತಕ್ಕಂಥದ್ದು ನಾವು ಯಾಕೆ ನೋಡ್ತಾ ಇದ್ದೀವಿ ಅಂದರೆ ಮೌಲ್ಯಗಳನ್ನು ನಾವು ಓದಿಸ್ತಿಲ್ವೆ. ಪ್ರೀತಿ, ಸತ್ಯ, ತ್ಯಾಗ, ತಾಳ್ಮೆ, ಸಹಕಾರ ಹೇಳ್ತಿಲ್ವೇ ನಾವು. ವಾಟ್ ಈಸ್ ದ ಲವ್? 143 143 ಅಂತ. ಒನ್ ಅಂದರೆ ಐ, ಟೂ ಅಂದರೆ ಯು, ತ್ರೀ ಅಂದರೆ ಲವ್. ಪ್ರೀತಿ ಅರ್ಥ ಏನು? ಉದಾತ್ತ ಚಿಂತನೆಗಳಲ್ಲಿ ಒಂದು ಆಗಿರ್ತಕ್ಕಂಥ ಪ್ರೀತಿಯನ್ನು ನಾವು ಇವತ್ತು ಅರ್ಥಕೊಂಡಿಲ್ಲ. ಅದಕ್ಕೆ ಬೇಂದ್ರೆ ಬಡವಾದರೂ ಕೂಡ ಗುಡಿಸಿಲಿನಲ್ಲಿ ಬದುಕಿದರೂ ಕೂಡ ಉದಾತ್ತ ಚಿಂತನೆಗಳ ಮುಖಾಂತರ ಬದುಕಿದ್ದು. ಹೀಗಾಗಿ ಬೇಂದ್ರೆಯವರು ತನ್ನ ಮನೆಯಲ್ಲಿ ಏನನ್ನ ಸಂಪತ್ತು ಬಿಟ್ಟು ಹೋಗಿದ್ದಾರೆ ಇವತ್ತು 16,000 ಪುಸ್ತಕಗಳನ್ನು ಬಿಟ್ಟು ಹೋಗಿದ್ದಾರೆ. ಒಂದಾದ ಮೇಲೆ ಮನೆಯಲ್ಲಿ ಸಾವುಗಳನ್ನು ನೋಡಿಕೊಂಡು ಕೊನೆಯಲ್ಲಿ ಅಳುವ ಧರ್ಮಪತ್ನಿಯ ಮುಖವನ್ನು ನೋಡಿ ಕವನ ಬರೆದು, ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ಹೆಂಗ, ನಾ ಹೆಂಗ ನೋಡಲಿ ತಿರುಗಿ ನಿನ್ನ. ಈ ಕವನ ಒಂದು ವೇಳೆ ಮನೆಯಲ್ಲಿ ಹೋಗಿ ಇವತ್ತು ನಾನೇ ಹಾಡಿದೆ ಅಂದ್ರೆ ತಪ್ಪು ಕಲ್ಪನೆ ಆಗ್ಬೋದು. ಅಂದ್ರೆ ಎಷ್ಟು ನಾವು ತಿಳುವಳಿಕೆಯಲ್ಲಿ ಕನಿಷ್ಠ ಆಗಿದ್ದೀವಿ. ಎಲ್ಲೋ ಒಂದ್ ಕಡೆ ನಿಂತ್ಕೊಂಡು ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ಹೆಂಗ, ತಿರುಗಿ ನಾ ಹೆಂಗ ನೋಡಲಿ ನಿನ್ನ. ಅದರಲ್ಲಿರ್ತಕ್ಕಂಥ ದುಃಖಾತ್ಮ ಘಟನೆ ಜೀವನ ತಿಳ್ಕೊಳ್ಳೋದು ಮತ್ತೊಂದು ಅರ್ಥಕ್ಕೆ ಅನರ್ಥವಾಯಿತು. ಅಂದರೆ ನಾವು ಆಳವಾಗಿ ಅಧ್ಯಯನ ಮಾಡ್ತಾ ಇಲ್ಲ, ಆಳವಾದ ಅಧ್ಯಯನ ಮಾಡಿದ್ದವರು ಕವಿಗಳಾದರು, ಗುರುಗಳಾದರು, ಸಾಹಿತ್ಯ ರಚನೆ ಮಾಡಿದ್ರು, ಮಹಾಕಾವ್ಯಗಳನ್ನು ಬರೆದ್ರು, ಸಮಾಜಕ್ಕೆ ಒಂದಿಷ್ಟು ಸಂಪತ್ತನ್ನು ಕೊಟ್ಟು ಹೋಗ್ಬಿಟ್ರು. ಅದು ಕರ್ನಾಟಕದ ಸಾಹಿತ್ಯ ಅಂದರೆ ಸಮೃದ್ಧ ಸಾಹಿತ್ಯ. ಆ ಸಾಹಿತ್ಯಕ್ಕೆ ಸದಾ ನಾವು ನಮನ ಹೇಳಬೇಕು. ಯಾಕೆ? ಪಕ್ಷಿಗಳು ಪ್ರಾಣಿಗಳಿಂದ ನಾವು ಕಲಿತಕ್ಕಂಥದ್ದು. ಬೇಂದ್ರೆಯವರು ಬಹಳ ಚೆನ್ನಾಗ ಪಕ್ಷಿ ಪ್ರೇಮಿ, ಪ್ರಕೃತಿ ಪ್ರೇಮಿ ಅಂತೀವಿ. ಕುವೆಂಪು ಯಾರೇ ತಗೊಳ್ಳಿ ನೀವು, ಯಾ ಕವಿನೂ ಸಣ್ಣವರಲ್ಲ. ಕವಿಯಾದವನು ಹೇಳ್ತಾರಲ್ಲ, ರವಿ ಕಾಣದು ಕವಿ ಕಂಡ ಅಂತ. ಸೂರ್ಯನ ಕಿರಣಗಳು ಯಾವ ವ್ಯಕ್ತಿಯ ಹೃದಯದವರೆಗೆ ಹೋಗುವುದಿಲ್ಲ, ಅಲ್ಲಿ ಕವಿಯ ದೃಷ್ಟಿ ಹೋಗುತ್ತದೆ. ಫೇಸ್ ರೀಡಿಂಗ್ ಅಂತೀವಿ ಇವತ್ತು ನಾವು. ಮಕ್ಕಳು ಇವತ್ತು ಫೇಸ್ಬುಕ್ ಮೇಲೆ ಸಮಯ ಕಳೀತಾ ಇದ್ದಾರೆ, ತನ್ನ ಮುಖ ಹಾಳು ಮಾಡ್ಕೊಡ್ತಾ ಇದ್ದಾರೆ. ಮಕ್ಕಳಿಗೆ ಏನು ಹೇಳಬೇಕಾಗಿದೆ? ಈಗೊಂದು ಪರಿಸ್ಥಿತಿ, ಆನ್ಲೈನ್ ಕ್ಲಾಸಸ್ ನಡೀತಾ ಇದ್ದೇವೆ. ಎಷ್ಟೋ ಮಕ್ಕಳು ತಾಯಿ ತಂದೆ ಎಸ್ಬಿಆರ್ಗೆ ಒಂಥರ ಹೇಗೆ ಅಂತಿದ್ರು, ರಜಾ ಕೊಡಿ ಸರ್, ರಜಾ ಕೊಡಿ ಸರ್, ಈಗ ಹೇಳ್ತಾ ಇದ್ದಾರೆ ಸರ್, ದಯವಿಟ್ಟು ಬೇಗ ಮಕ್ಕಳಿಗೆ ಕರೆಸ್ಕೊಳ್ಳಿ ಸರ್, ಮಕ್ಕಳು ಮನೆಯಲ್ಲಿ ನಮಗೆ ಸಾಕಾಗಿದ್ದ ಸರ್, ಅವ್ರಿಗೆ ಏನೂ ಅರ್ಥ ಆಗ್ತಾ ಇಲ್ಲ ಸರ್. ನಿಜವಾಗಿ ಹೇಳ್ತೀನಿ ನಿಮಗೆ, ಮನೆಯಲ್ಲಿ ಆಡ್ತಕ್ಕಂಥ ಮಕ್ಕಳ ಮಾನಸಿಕ ಬೆಳವಣಿಗೆ ಹೇಗೆ ಆಗ್ತಾ ಇದೆ ಆ ತಾಯಿ ತಂದೆಗೆ ಗೊತ್ತು. ಆದರೆ ರಾಷ್ಟ್ರ ಇವತ್ತು ದೇಶದಲ್ಲಿ ವ್ಯಕ್ತಿ ತನ್ನ ಸ್ವಾರ್ಥಕ್ಕಾಗಿ ಪ್ರತಿಯೊಂದನ್ನು ಬಳಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಶಿಕ್ಷಣ ಕ್ಷೇತ್ರಕ್ಕೆ ಒಂದು ರೀತಿ ನಾವು ದೂರದೃಷ್ಟಿಯಲ್ಲಿ ನೋಡ್ತಾ ಇದ್ದೇವೆ. ಎಲ್ಲವೂ ನಡೀತಾ ಇದೆ ಸಮಾಜದಲ್ಲಿ, ಪ್ರತಿಯೊಂದು ನಡೀತಾ ಇದೆ. ಆದರೆ ಶಿಕ್ಷಣ ಕ್ಷೇತ್ರಕ್ಕೆ, ಗುರು ವೃಂದಕ್ಕೆ ಯಾವ ರಾಷ್ಟ್ರ ನಕಾರಾತ್ಮಕ ದೃಷ್ಟಿಯಾಗಿ ನೋಡುತ್ತೆ ಆ ರಾಷ್ಟ್ರಕ್ಕೆ ಯಾವತ್ತು ಭವಿಷ್ಯ ಇಲ್ಲ. ಅದಕ್ಕೆ ಮೋದಿಯವರು ಹೇಳ್ತಾರೆ, ರಾಷ್ಟ್ರವನ್ನು ಕಟ್ಟಬೇಕಾಗಿದೆ ಅಂದರೆ ಶಿಕ್ಷಕರು ಬೇಕು, ಮತ್ತೆಲ್ಲವರೆಗೂ ಗುರುಗಳು ಬೇಕು. ಗುರುಗಳು ಬೇಕಂದರೆ ಸಾಹಿತ್ಯ ಬೇಕು, ಸಾಹಿತ್ಯ ಬೇಕಂದರೆ ಹಿತವಾಗಿ ಚಿಂತನೆ ಮಂಥನೆ ನಡೀಬೇಕು. ಹೀಗಾಗಿ ನಾವು ನೀವು ಕೂಡಿಕೊಂಡು ದೊಡ್ಡಪ್ಪ ಅಪ್ಪಾಜಿಯವರ ಕನಸುಗಳನ್ನು ಏನೇನು ಇದ್ದು ಆ ಕನಸುಗಳನ್ನು ಎಷ್ಟರ ಮಟ್ಟಿಗೆ ನಾವು ನನಸು ಮಾಡಿವಿ,
ಲಕ್ಷಾನುಗಟ್ಟಲೆ ವಿದ್ಯಾರ್ಥಿಗಳು ಗೊತ್ತಿದ್ದರು. ರಾಷ್ಟ್ರದ ಮೂಲೆ ಮೂಲೆ ಅಲ್ಲ, ಪ್ರಪಂಚದ ಮೂಲೆ ಮೂಲೆಗಳ ಕರೋನಾ ಸಂದರ್ಭದಲ್ಲಿ ಫೋನ್ ಮಾಡಿ ಪೂನಂ ಜಾಜಿ ಅಂತಕ್ಕಂಥವ್ರು ಕಣ್ಣೀರು ಸುರಿಸಿದ್ರು. ಇಲ್ಲಿ ಓದಿದ್ರು ಸಂಸ್ಥೆಯಲ್ಲಿ, ಯಾಕೆ ಸರ್ ಮನೆ ಮುಂದೆ ಸಾವುಗಳು ಸರ್, ಮನೆ ಪಕ್ಕದಲ್ಲಿ ಸಾವು ಸರ್, ಮನೆಯಲ್ಲಿ ಇರಬೇಕು ಸರ್. ಚೈತನ್ ಅಂತ ಇನ್ವೆಸ್ಟರ್ ಅಂತ ಹೇಳ್ತಾರೆ ಸರ್, ಜನರು ದೇಖ್ತಾ ಇರುವುದಕ್ಕೆ ಹಾ ಸರ್, ಏಕ ಖತರ್ನಾಕ್ ಸಂದರ್ಭ ದಿಖಾಯಿ ದೇತಾ ಹೈ ಸರ್, ಬಾಹರ್ ನಿಕಲ್ನ ಮುಷ್ಕಿಲ್ ಹೈ ಸರ್, ಈ ಕಹಾ ಸೆ ಆಯಾ ಸರ್. ಯಾಕೆ ಮನೆ ಪಕ್ಕದವ್ರು ನೋಡ್ತೀವಿ, ಮನೆಯವ್ರಿಗೆ ನೋಡ್ತೀವಿ, ಯಾರನ್ನು ಯಾರೂ ಭೇಟಿಯಾಗಿಲ್ಲ ನಾವು ಇವತ್ತು ಕರೋನಾ ಸಂದರ್ಭದಲ್ಲಿ. ಆದರೆ ಅಷ್ಟ ಕ್ರೂರಿ ಅಲ್ಲ ಅಲ್ವಾ? ಸತ್ತ ಮೇಲೆ ಸಾವು ಜಗತ್ತಿಗೆ ಸತ್ಯವನ್ನು ಹೇಳುತ್ತದೆ ಅಂತ ಸಾವುಗಳ ಬಗ್ಗೆ ಹೇಳಿದರು. ಸಾವುಗಳೇ ಸತ್ಯವನ್ನು ಹೇಳುತ್ತವೆ. ಸತ್ತ ಮೇಲೆ ಏನನ್ನು ಎತ್ತುಕೊಂಡು ಹೋಗ್ತೀವಿ ನಾವು? ರಾಜ ಸಿಕಂದರಾಯ ಚಲಾಗಯ, ರಾಜ ಹಿಟ್ಲರಾಯ ಚಲಾಗಯ, ಕೊಯಿ ನೈ ಬಚ್ಪಾಯ, ಕೊಯಿ ನಹಿ ಬಚ್ಪಾಯ. ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತಲ್ಲ, ಬದುಕು ಮತ್ತೊಬ್ಬರಿಗೋಸ್ಕರ ಬದುಕು ಅಂತಕ್ಕಂಥದ್ದು ಕಲಿಸುವುದು ಸಾಹಿತ್ಯ. ಲೀವ್ ಅಂಡ್ ಲೆಟ್ ಲಿವ್, ಲೀವ್ ಅಂಡ್ ಲೆಟ್ ಲಿವ್, ಜಿಯೋ ಅವ್ರ ಜೀನೇದೋ, ಈ ತಾಕತ್ಯ ಸಾಹಿತ್ಯಮೇ. ಅದಕ್ಕೆ ನಾನು ಹೇಳೋರು, ಎಲ್ಲರೂ ಪ್ರತಿಯೊಬ್ಬರು ಆ ಗೇಟ್ ಹಿಡ್ಕೊಂಡು ಒಳಗಡೆ ಇರ್ತಕ್ಕಂಥವ್ರು ಇದ್ದೇವೆ ನಾವು. ನಮ್ಮಲ್ಲಿ ಒಗ್ಗಟ್ಟು, ನಮ್ಮಲ್ಲಿ ಬಲ, ನಮ್ಮಲ್ಲಿ ಶಕ್ತಿ, ನಮ್ಮಲ್ಲಿ ಚಿಂತನೆ, ಅದು ನಿಜವಾದ ಶರಣನ ರೂಪ ನೋಡಬೇಕಾದ್ರೆ ಈ ಕ್ಯಾಂಪಸ್ನಲ್ಲಿ ನೋಡಬೇಕು. ಅವಾಗವಾಗ ಶರಣ ಯಾವ ರೂಪದಲ್ಲಿ ತಿರುಗಾಡ್ತಿರ್ತಾರೆ ಎಂಬ ನಿಮ್ಗೆ ಅರಿವಾಗಬೇಕು. ಎಲ್ಲಿದ್ದಾರೆ ಅಂತಕ್ಕಂಥ ನಮ್ಗೆ ಅರಿವಾಗಬೇಕು. ಆ ಸರಿ ಹೇಳ್ತಾರೆ ಇರೋರು, ಅವ್ರ ಮಾತು ಮತ್ತೆ ಮತ್ತೆ ಹೇಳೋದು ಬೇಡ. ಎಲ್ಲಿದ್ದಾನೆ ಶರಣ? ಪ್ರತಿಯೊಬ್ಬರಲ್ಲಿದ್ದಾನೆ. ಆ ಆತ್ಮಕ್ಕೆ, ಅವರ ಸ್ವರೂಪಕ್ಕೆ, ಅವರು ಪ್ರೀತಿ ಪ್ರೇಮ ವಿಶ್ವಾಸ ಸಮಾಜಕ್ಕೆ ಕೊಟ್ಟಿದ್ದರು ಶರಣ. ಅದಕ್ಕೆ ಶರಣರಾದರು. ಕಲಿತು ನಾವು ದೊಡ್ಡವರಾದೆವು ಅಂತ ಹೇಳ್ತೀವಿ, ಕಲೀಲಾರದೆ ಅವರು ದೊಡ್ಡವರಾದರು. ಅಂದರೆ ಅವರಲ್ಲಿ ಮಾನವೀಯ ಮೌಲ್ಯಗಳಿದ್ದವು, ಅವರಲ್ಲಿ ಸಹಕಾರ ಮನೋಭಾವನೆ ಇತ್ತು, ಅವರಲ್ಲಿ ನನಗಾಗಿ ಏನು ಬೇಡ, ನನಗಾಗಿ ಏನು ಬೇಡ, ನೀನ್ಯಾರು ಅಂತ ಕೇಳಿದಾಗ ನಾನ್ಯಾರು ಅಲ್ಲ, ನಾನೊಬ್ಬ ಬಂದಿರತಕ್ಕಂಥವನು ಭಿಕ್ಷುಕ, ಗುಡಿಯ ಮುಂದೆ ಹೋಗಿ ಕೈಚಾಚಿ ಕೇತು, ಹೇ ಭಗವಂತ ನನಗೇನಾದರೂ ಕೊಡು ಅಂತ ಕೇಳುವುದು ಕಲಿಸುವುದಕ್ಕಿಂತ ನಾನು ಕಲಿಸುವುದು ಏನು ವಿದ್ಯೆ ಶಿಕ್ಷಕರಂದರೆ, ಹೇ ಭಗವಂತ ನನ್ನ ತಂದೆ, ನನ್ನ ತಾಯಿ, ನನ್ನ ಗುರು, ನನ್ನ ಬಂಧು, ನನ್ನ ಬಳಗ, ನನ್ನ ಅಣ್ಣ ತಮ್ಮ, ನನ್ನ ಶತ್ರುಗಳಿಗೆ ಕೂಡ ಒಳ್ಳೆಯ ಚಿಂತನೆ ಕೊಡು ಅಂತಕ್ಕಂಥದ್ದು ಪ್ರಾರ್ಥನೆ ಇವತ್ತು ನಾವು ಮಾಡಬೇಕಾಗಿದೆ. ಅದು ಸಾಹಿತ್ಯ ಕಲಿಸುತ್ತದೆ. ಅದಕ್ಕೆ ಸಾಹಿತ್ಯ ಧರ್ಮ ಪತ್ನಿಯ ರೂಪದಲ್ಲಿ ನಮಗೆ ಗೈಡ್ ಮಾಡುತ್ತೆ ಅಂತ ಕಾವ್ಯ ಪ್ರಯೋಜನದಲ್ಲಿ ಹೇಳ್ತಾರೆ. ಸಾಹಿತ್ಯ ಅಂದರೆ ಏನು? ನಮಗೆ ಗೈಡ್ ಮಾಡುತ್ತೆ. ಅದು ಯಾವಾಗ? ನೀವು ಒಬ್ಬಂಟಿಗರಾಗಿ ಕುಂತರು ಕೂಡ ಒಂದು ಒಳ್ಳೆಯ ಪುಸ್ತಕ ಓದ್ಬೋದು ಕುಂತಾಗ ಅದು ನಿಮ್ಮನ್ನು ದಾರಿ ತೋರುತ್ತದೆ. ನಾ ದಾರಿ ಬಿಡಿಸೋದಿಲ್ಲ, ಅದಕ್ಕೆ ದಾರಿ ತೋರ್ತಕ್ಕಂಥದ್ದು ಸಾಹಿತ್ಯ ಕೆಲಸ ಮಾಡ್ತದೆ. ಹೀಗಾಗಿ ಪಕ್ಷಿಗಳಿಗೆ ನೋಡಬೇಕು ನಾವು, ಕೆಲವಷ್ಟು ಸಂದರ್ಭ ಸಂಕಷ್ಟಗಳು ಬಂದಾಗ ಸುಮ್ಮನೆ ನಿರಾಶ ಆಗ್ತೀವಿ, ಹತಾಶರಾಗ್ತೀವಿ, ಬಿಟ್ಟು ಓಡೋಗ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಪಕ್ಷಿಗಳನ್ನು ನೋಡಿ, ನೀವು ತನ್ನ ಗುಡಿಸಲನ್ನು ಕಟ್ಟಿ, ತುಣುಕು ತುಣುಕು ಅಲ್ಲಿದ್ದಿಲ್ಲಿದೆಲ್ಲ ಬಿದ್ದು ತಂದು ಮನೆ ಕಟ್ಟಿ ಮಕ್ಕಳಿಗಾಗಿ ಮೊಟ್ಟೆ ಇಡ್ತಕ್ಕಂಥ ಸಂದರ್ಭದಲ್ಲಿ ಸುಂಟ್ರಗಾಳಿ ಬಂತು, ಮನೆ ಹೊಂಟೋಯ್ತು, ಪಕ್ಷಿಗಳಿಗೆ ನೋವಿಲ್ಲ, ಬಿಡ್ತು, ಮತ್ತೊಂದು ಗಿಡಕ್ಕೆ ಹೋಗಿ ಮತ್ತೆ ಕಟ್ಟಲಿಕ್ಕೆ ಪ್ರಾರಂಭ ಆಗ್ತದೆ. ಹೌದಲ್ಲ? ಗುಡ್ಡ ಬೆಟ್ಟಗಳಿಗೆ ನೋಡಬೇಕು ಎಂಥ ಅನಾಹುತಗಳು ಬರ್ತಾವ, ಬೀಳ್ತವೆ, ಹೇಳ್ತವೆ. ಒಂದು ಮಾತು ನಾನು ಹೇಳೋದಿಷ್ಟೇ, ದೊಡ್ಡ ಗಿಡ ಸುಂಟ್ರಗಾಳಿ ಇರಲಿ, ಓ ತೂಫಾನ್ ಉಸ್ಕೆ ಸಾಟಕ ರಾತ, ಓ ಜಡಸೆನಿಕಲ್ ಜಾತ. ಯಾವ ದೊಡ್ಡ ಮರ ಬರುವ ಪರಿಸ್ಥಿತಿಗಳಿಗೆ ಹೋರಾಡಲು ಪ್ರಯತ್ನಿಸುತ್ತದೆ, ಅದು ಕಿತ್ತು ಮತ್ತೊಂದು ಕಡೆ ಬಿದ್ದು ಹೋಗಿತ್ತಿಲ್ಲ. ಅದೇ ಸಣ್ಣ ಹುಲ್ಲು ಗ್ರಾಸ್ ತುಕಡೆ ಅಂತೀವಲ್ಲ, ಅದು ಅಲ್ಲೇ ಬೆಂಡಾಗುತ್ತೆ, ಮತ್ತೆ ಎಲ್ಲ ಹೋದ್ಮೇಲೆ ಎದ್ದು ನಿಂತಿರುತ್ತೆ. ಅಂದರೆ ನಮ್ಮಲ್ಲಿರ್ತಕ್ಕಂಥ ಅಹಂಕಾರ, ಅಜ್ಞಾನ, ನಮ್ಮಲ್ಲಿರ್ತಕ್ಕಂಥ ಸ್ವಾರ್ಥ, ಮೋಸ, ವಂಚನೆ, ನಮ್ಮಲ್ಲಿರ್ತಕ್ಕಂಥ ಕನಿಷ್ಠ ವಿಚಾರಗಳು ಹೋದು ಅಂದರೆ ಮನಸ್ಸು ಶುದ್ಧ. ಶುದ್ಧ ವಿಚಾರ ಕಭಿಬಿ ಶುದ್ಧ ಪ್ರತಿಫಲಕ್ಕೂ ಲೇಖರಾತ, ಶುದ್ಧ ವಿಚಾರ ಕಭಿಬಿ ಶುದ್ಧ ಪ್ರತಿಫಲಕ್ಕೂ ಲೇಖರಾತ. ಆ ದೇಖಿ ಕಭಿಬಿ, ಯಾವಾಗಲೂ ನೋಡ್ರಿ, ಇಷ್ಟು ಆಯುಷ್ಯ ಆರೋಗ್ಯ ಮಾತುಗಳು ಹೇಳಬೇಕು ಕರೋನಾ ಸಂದರ್ಭದಲ್ಲಿ. ಏ ಕರೋನಾ ಆಗ್ಯದು, ಸಣ್ಣ ಸಣ್ಣ ಮಕ್ಕಳು ಕೂಡ ಕರೋನಾ ಆಗ್ಯದವ್ರಿ, ನೋಡಬೇಡ್ರಿ, ಹೋಗ್ಬೇಡ್ರಿ, ಬಿಡಬೇಡ್ರಿ. ಆ ರೋಗದಕ್ಕಿಂತ ಹೆಚ್ಚಿಗೆ ಮಾನಸಿಕ ರೋಗಗಳೇ ಹುಟ್ಟಿದ್ದು. ಉಪವಾಸಿದಾರ ಕೇಳಿಲ್ಲ, ಅವ್ರಿಗೆ ರೊಟ್ಟೆ ಬೇಕು ಕೇಳಿಲ್ಲ, ಅವ್ರಿಗೆ ಊಟ ಬೇಕು ಕೇಳಿಲ್ಲ, ಪರಿವಾರದ ಸದಸ್ಯರು ಅವ್ರಿಗೆ ಹೋಗಿ ಕೇಳಿಲ್ಲ. ಅಂದರೆ ಯಾವ ಮನುಷ್ಯ ಇದೆ? ನಾವು ಬರೀ ಮಾತಾಡೋದು ಬೇಡ, ಒಂದಿಷ್ಟು ಪ್ರೀತಿ ವಿಶ್ವಾಸ ದಾಸೋಹ ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡು ದೊಡ್ಡಪ್ಪ ಅಪ್ಪ ಅವರು, ಪ್ರಸ್ತುತ ಪೀಠಾಧಿಪತಿಯವರು, ಅವ್ವಾಜಿಯವರು, ಚಿರಂಜೀವಿಯವರು, ಅವರೆಲ್ಲ ಮಾರ್ಗದರ್ಶನದಲ್ಲಿ ನಾವಿದ್ದೀವಿ. ನಮ್ಮ ದಾಸೋಹವೇನು? ಮಾತಿನ ನುಡಿಮುತ್ತುಗಳು, ನುಡಿ ನಮನ. ಅದಕ್ಕೆ ಹೇಳ್ತೀವಿ ನಾವು ಈ ರಾಷ್ಟ್ರಕ್ಕೆ ಏನನ್ನು ಸಲ್ಲಿಸಬೇಕಾಗಿದೆ. ಆಯಾ ಹಯಸೋ ಜಾಯೇಗ ರಾಜ ರಂಕ ಫಕೀರ್,
आया है सो जाएगा राजा रंक फकीर, एक सिंहासन चढ़ चला दूसरा बंधा जंजीर अंतिनो, बंदोनो होगुत्ताने इरल आदिके कोने मातु बेंद्रे और चेन्नागि हेळ्तारे आ मातु निमगे गोत्तिदे यावागलू पाप अवरु हेळोदु ತನ್ನ ಹೆಂಡತಿಯ ಜೊತೆ ಇದ್ದಾಗ ನಾನು ಬಡವಿ ಆತ ಬಡವ ಒಲಿವೆ ನಮ್ಮ ಬದುಕು ಪ್ರೀತಿ. ಮತ್ತೊಂದು ಮಾತು ಹೇಳ್ತಾರೆ ವೈಕುಂಠದ ದಾರಿ ತರಿ ನಡೀನಿ ಮುಂದೆ ನಾ ಹಿಂದೆ ಬಂದೆ, ನಡೀನಿ ಮುಂದೆ ನಾ ಬಂದೆ ನಿನ್ನ ಹಿಂದೆ. ಎಲ್ಲರೂ ಹೋಗ್ತಾರೆ ಆದರೂ ಹೋಗೋದಕ್ಕಿಂತ ಮುಂಚೆ ಏನನ್ನು ಬಿಟ್ಟು ಹೋಗ್ತಾರೋದು ಬಹಳ ಮುಖ್ಯ. ಆ ಸಂಪತ್ತು ಹಣ ಒಡವೆಗಳು ಅಂತಕ್ಕಂಥ ಕವನ ಕುವೆಂಪು ಅವ್ರದ್ದಿದೆ ಒಡವೆಗಳು. ಯಾವ ಒಡವೆಗಳು? ಸದ್ಗುಣಗಳು. ನನಗೇಕೆ ಬೇಕು ಅಮ್ಮ ಒಡವೆಗಳು? ಬಹಳ ಚೆನ್ನಾಗಿ ಕೇಳ್ತಾಳೆ ಆ ಸಣ್ಣ ಮಗು. ಅಂದರೆ ಕುವೆಂಪು ಕೇಳ್ತಾರೆ ಅವರ ಭಾವನೆಗಳು, ನನಗೇಕೆ ಬೇಕು ಅಮ್ಮ ಒಡವೆಗಳು? ಆ ಒಡವೆಗಳು ತೊಡುವುದರಿಂದ ನನಗೆ ಕಷ್ಟ ಆಗುತ್ತೆ, ನನಗೆ ಒಡವೆಗಳು ಬೇಡ, ನಾನು ನಿನಗೊಡುವೆ ನೀ ನನಗೊಡುವೆ. ತಾಯಿಯ ಮಮತೆ ಮಗುವಿಗೆ ಒಡವೆ, ಮಕ್ಕಳ ಒಂದು ಒಡನಾಟ ತಾಯಿಗೆ ಒಡವೆ ಅಂತಕ್ಕಂಥ ಮಾತನ್ನು ಹೇಳಬೇಕು. ಹೀಗಾಗಿ ಬಹಳಷ್ಟು ಮಾತುಗಳಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ರಿ. ತಮಯಲೆಯರಿಗೆ ಮತ್ತೊಮ್ಮೆ ವಿಶೇಷ ಧನ್ಯವಾದನ ಹೇಳಿ ಕೊನೆಯಲ್ಲಿ ನಮ್ಮ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿನಿ ಒಂದು ಹಾಡನ್ನು ರೆಕಾರ್ಡ್ ಮಾಡಿ ಕಳಿಸಿದ್ದಾಳೆ, ದಯವಿಟ್ಟು ಅದೊಂದು ಕೇಳಿಕೊಳ್ಳೋಣ, ಮತ್ತು ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ನನಗೆ ಇಲ್ಲಿ ಕರೆಸಿದ್ದಕ್ಕಾಗಿ ತಮಗೆಲ್ಲರಿಗೂ ವಿಶೇಷ ಅಭಿನಂದನೆಗಳು. ಹರಚೇ ಕನ್ನಡದ ದೀಪ ಕರುನಾಡ ದೀಪ ಸಿರಿ ನುಡಿಯ ದೀಪ ಒಳಮತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಬಹುದಿನಗಳಿಂದ ಮೈಮರೆಗೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಲೆಯ ಕೆಚ್ಚೇವು ಮರೆತೇವು ಮರವ ತೆರೆದೇವು ಮನವ ಎರೆದೇವು ಮನವ ಹಿಡಿ ನೆನಪ ನರ ನರ ಮನನ ಉರಿಗೊಳಿಸಿ ಹಸಿವು ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸೇನುಡಿಯ ದೀಪ ವರವತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ನಮ್ಮವರು ಗಳಿಸಿದ ಹೆಸರುಳಿಸಲು ಎಲ್ಲರೂ ಒಂದು ಗೂಡೇ
ನಮ್ಮೆಡೆಯ ಮಿಡಿಯುವೆ ಮಾತಿನಲ್ಲಿ ಮಾತೆಯನ್ನು ಪೂಜೆ ಮಾಡೇವೋ ನಮ್ಮವರು ಕಳಿಸಿದ ಹೆಸರುಳಿಸಲು ಎಲ್ಲರೂ ಒಂದು ಕೂಡೇವು ನಮ್ಮೆಡೆಯ ಮಿಡಿಯುವೆ ಮಾತಿನಲ್ಲಿ ಮಾತೆಯನ್ನು ಪೂಜೆ ಮಾಡೇವೋ ನಮ್ಮಸಿರು ತೀಡುವೆ ನಾಡಿನಲ್ಲಿ ಮಾಂಗಲ್ಯ ಗೀತೆ ಹಾಡೇವೋ ತಡೆದೇವು ಮರುಳ ತಡೆದೇವು ಇರುಳ ಪಡೆದೇವು ತಿರುಳ ಹಿರಿ ನೆನಪ ಕರೆಯೆಂದು ಕುಣಿಗೆ ಮೆಂಚನ್ನು ನೆಪಿ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಒಳಗತ್ತೆ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಇಲ್ಲಿ ಅಭ್ಯಾಸ ಮಾಡಿ ಈಗ ಬಿ ಎಸ್ ಸಿಯಲ್ಲಿ ಓದ್ತಕ್ಕಂಥ ಶ್ರುತಿ ಸುರೇಶ್ ಕುಲಕರ್ಣಿಯವರಿಗೆ ನಮ್ಮ ಸಂಸ್ಥೆ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಶರಣ ನೆಲದಲ್ಲಿ ಕನ್ನಡಕ್ಕಾಗಿ ಕನ್ನಡ ಉಳಿವಿಗಾಗಿ ಹೋರಾಟ ಮಾಡಿ ಕನ್ನಡ ಶಾಲೆಗಳನ್ನು ಆರಂಭಿಸಿದ ದೊಡ್ಡಪ್ಪ ಅಪ್ಪ ಅವರ ಸಾಧನೆಗಳ ಬಗ್ಗೆ ಶಾಂತತೆ ಬದುಕು ಹೇಗಿರಬೇಕು ಎಂಬುದನ್ನು ಕನ್ನಡ ಕವಿಗಳ ಜೀವನದಿಂದ ಹಾಗೂ ಮಾನವ ಜನ್ಮ ದೊಡ್ಡದು ಇದನ್ನು ಹಾಳು ಮಾಡಲು ಬೇಡಿ ಹುಚ್ಚಪ್ಪಗಳಿರ ಎನ್ನುವ ದಾಸವಾಣಿಯಂತೆ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳುವ ರೀತಿಯನ್ನು ಹಾಗೂ ಇಂದು ಸಾಹಿತ್ಯದ ಆಳವನ್ನರಿಯದೆ ಶೋಕ ಗೀತೆಯನ್ನು ವಿರಹ ಗೀತೆಯನ್ನಾಗಿ ಪರಿವರ್ತಿಸಿದ ಇಂದಿನ ಯುವ ಪೀಳಿಗೆಯ ಕುರಿತಾಗಿ ತಮ್ಮ ಸಾಹಿತ್ಯದ ಆಳವನ್ನು ಅರಿಯದೆ ಸಾಹಿತ್ಯವನ್ನು ಸರಿಯಾಗಿ ತಿಳಿಯಬೇಕು ಎನ್ನುವ ಕಳಕಳಿಯ ಮಾತುಗಳನ್ನು ಹೇಳಿದ ಡಾಕ್ಟರ್ ಚಂದ್ರಕಾಂತ್ ಪಾಟೀಲ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಇಂದಿನ ಅತಿಥಿ ಸ್ಥಾನವನ್ನು ಅಲಂಕರಿಸಿದ ಶ್ರೀಮತಿ ಶಾರದಾ ರಾಮ್ಪುರಿ ಅವರಿಗೆ ನಮ್ಮ ಸಂಸ್ಥೆ ವತಿಯಿಂದ ಹಾಗೂ ಶಿಕ್ಷಕ ವೃಂದದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ವಿಶೇಷ ಅತಿಥಿಗಳಾದ ನಮ್ಮೆಲ್ಲರಿಗೂ ಬದುಕು ಹೇಗಿರಬೇಕು ಎಂದು ತಿಳಿಯಪಡಿಸಿದ ಹಿರಿಯ ಅಣ್ಣನಾದಂಥ ಡಾಕ್ಟರ್ ಚಂದ್ರಕಾಂತ್ ಪಾಟೀಲ್ ಅವರಿಗೂ ನಮ್ಮ ಸಂಸ್ಥೆಯ ವತಿಯಿಂದ ಹಾಗೂ ನಮ್ಮ ಶಿಕ್ಷಕ ವೃಂದದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಇಂದಿನ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ಶ್ರೀಮತಿ ನಂದಾ ಪಾಟೀಲ್ ಅವರಿಗೂ ಸಂಸ್ಥೆಯ ವತಿಯಿಂದ ಹಾಗೂ ಶಿಕ್ಷಕ ವೃಂದದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಎಲ್ಲ ವಿಭಾಗದ ಮೇಲ್ವಿಚಾರಕರಿಗೂ ತಾಂತ್ರಿಕ ವರ್ಗದವರಿಗೂ ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತರಾದ ಸರ್ವರಿಗೂ ತುಂಬು ಹೃದಯದ ಧನ್ಯವಾದಗಳು. ಈಗ ವೇದಿಕೆ ಮೇಲೆ ಆಸೀನರಾದ ಎಲ್ಲರೂ ರಾಷ್ಟ್ರಗೀತೆಯನ್ನು ಹಾಡಬೇಕೆಂದು ವಿನಂತಿಸುತ್ತೇನೆ. ಜನಗಣಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧ ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗ ವಿಂದೆ ಹಿಮಾಚಲ ಯಮುನಾ ಗಂಗ ಉಚ್ಚಲ ಜಲದಿ ತರಂಗ ತವ ಶುಭ ನಾಮೇ ಜಾಗೇ ತವ ಶುಭಾಶಿಷ ಮಾಗೇ ಗಾಹೇ ತವ ಜಯ ಗಾತ ಜನಗಣ ಮಂಗಳದಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಜಯ ಹೇ ಜಯ ಹೇ ಜಯ 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 ಹೇ ಭುವನೇಶ್ವರಿ ಮಾತಾ ಕೀ ಜೈ.